ವೇದಿಕೆ ಮೇಲಿರುವಂತಹ ಎಲ್ಲ ನನ್ನ ಗೌರವಾನ್ವಿತ ಹೋರಾಟಗಾರರೇ, ಸಚಿವರೇ ಮತ್ತು ಎಲ್ಲ ಇಲ್ಲಿ ನೆರೆದಿರುವ ನನ್ನ ಸಹೋದರರೇ, ತಾಯಂದ್ರೆ, ತಮ್ಮೆಲ್ಲರಲ್ಲೂ ಕೂಡ ಜೈ ಭೀಮ್ ವಂದನೆಗಳನ್ನ ಸಲ್ಲಿಸೋದ್ರ ಮೂಲಕ ನನ್ನ ಮಾತಿಗೆ ಪ್ರಾರಂಭ ಮಾಡ್ತೀನಿ. ಮತ್ತೆ ಮಾತಿಗೆ ಮುಂಚೆ ನಾನು ಪೊಲೀಸ್ನವರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸಮಯ ಮೀರ್ತಾ ಇದೆ, ನನಗೆ ಖಂಡಿತವಾಗ್ಲು ಅದು ಅರ್ಥ ಆಗಿದೆ. ಆದ್ರೆ ಈ ಪ್ರತಿಭಟನೆ ಏನಿದೆಯಲ್ಲ, ಇದು ಕೇವಲ ನಮಗಾಗಿ ಅಲ್ಲ, ಇದು ನಾನು ಪದೇ ಪದೇ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಹೇಳ್ತೀನಿ, ಇಲ್ಲೂ ಹೇಳ್ತಾ ಇದ್ದೀನಿ, ಅವಶ್ಯಕತೆ ಇದೆ. ಈ ರೀತಿಯ ಚಳುವಳಿಗಳನ್ನ ಸಾಂಗವಾಗಿ ನಡೆಸೋದಕ್ಕೆ ಪೊಲೀಸರವರು ನಿಮ್ಮ ಒಂದು ಸಹಕಾರ ತುಂಬಾ ಅತ್ಯಗತ್ಯ. ಕಾರಣ ಏನು ಅಂತಂದ್ರೆ, ಈ ಕಾರ್ಯಕ್ರಮ ಕೇವಲ ನಮಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ನಿಮಗೂ ಸಂಬಂಧಪಟ್ಟಿದ್ದು. ನಾವು ಈ ಚಳುವಳಿ ಮಾಡ್ತಾ ಇರೋದು ನಿಮಗೋಸ್ಕರ, ನಿಮ್ಮ ಅಣ್ಣ ತಮ್ಮಂದಿರನ್ನ ಕಾಪಾಡೋದಕ್ಕೆ, ನಿಮ್ಮ ತಂದೆ ತಾಯಿಯರನ್ನ ಕಾಪಾಡೋದಕ್ಕೆ, ನಿಮ್ಮ ಮಕ್ಕಳನ್ನ ಕಾಪಾಡೋದಕ್ಕೆ, ನಿಮ್ಮ ಅಕ್ಕ ತಂಗಿಯರನ್ನ ಕಾಪಾಡೋದಕ್ಕೆ. ನೀವು ಈ ಕಾರ್ಯಕ್ರಮವನ್ನು ರದ್ದುಪಡಿಸೋದೋ, ಕಾರ್ಯಕ್ರಮಕ್ಕೆ ತೊಂದರೆ ಮಾಡೋದೋ ಮಾಡಿದ್ರಿ ಅನ್ನೋ ಕಾರಣಕ್ಕೋಸ್ಕರ NPR ಸಮಯದಲ್ಲಿ ನಿಮಗೇನು ರಿಯಾಯಿತಿಗಳನ್ನ ಕೊಟ್ಟು ನಿಮ್ಮ ತಂದೆ ತಾಯಿಯ ಡೇಟ್ ಆಫ್ ಬರ್ತ್ ಅನ್ನ ಕೇಳದೇ ಇರೋದಿಲ್ಲ, ನಿಮ್ಮ ತಂದೆ ತಾಯಿಯ ಹುಟ್ಟಿದ ಸ್ಥಳವನ್ನ ನೀವು ಹೇಳಿ ಅಂತ ಏನು ಬಿಡೋದಿಲ್ಲ ನಿಮ್ಮನ್ನ. ನೀವು ಅವೆರಡೂ ಹೇಳದೆ ಹೋದ್ರೆ NPR ನಲ್ಲಿ ನೀವು ಡೌಟ್ಫುಲ್ ನಾಗರಿಕರು ಅಂತ ಮಾರ್ಕ್ ಹಾಕ್ತೀರಿ. ಪೊಲೀಸ್ನವರು ನೀವು ಕೂಡ ನಮ್ಮಂತೆ ಆಗ್ತೀರಿ. ಆಮೇಲೆ ನಿಮಗೆ ನೋಟಿಸ್ ಬರುತ್ತೆ, ನೀವು ಆ ದಾಖಲೆಗಳನ್ನ ಹೊಂದಿಸ್ಕೊಳ್ಳೋದಕ್ಕೆ ಕೋರ್ಟ್ಗೆ ಹೋಗ್ಬೇಕು, ಕ್ಯೂನಲ್ಲಿ ನಿಲ್ಲಬೇಕು, ಆಮೇಲೆ ಬಂದು ಪ್ರೂವ್ ಮಾಡಿ ಸಾಧ್ಯ ಆದ್ರೆ ಉಳ್ಕೋತೀರಿ. ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಈ ದೇಶದ ನಾಗರಿಕತೆಯನ್ನ ಪೊಲೀಸ್ನವರು ನೀವು ಕೂಡ ಕಳ್ಕೋತೀರಿ. ಹಾಗಾಗಬಾರ್ದು ಅಂತ ನಿಮ್ಮನ್ನು ಕಾಪಾಡೋದಕ್ಕೋಸ್ಕರ ಈ ಚಳವಳಿಯನ್ನು ನಾವು ಮಾಡ್ತಾ ಇದ್ದೀವಿ. ನೀವು ದಯಮಾಡಿ ಕೈ ಮುಗಿತೀರಿ, ಇನ್ನು ನಮಗೆ ಕೋಆಪರೇಟ್ ಮಾಡಿ, ನೀವು ಕೋಆಪರೇಟ್ ಮಾಡಬೇಕು. ಜೊತೆನಲ್ಲಿ ನೀವು ಸರ್ಕಾರಿ ನೌಕರರಿದ್ದೀರಿ, ಇಂಥ ಚಳವಳಿಗಳಲ್ಲಿ ನೇರವಾಗಿ ಭಾಗವಹಿಸೋದಕ್ಕೆ ನಿಮ್ಗೆ ಅವಕಾಶ ಇಲ್ಲ. ಆದರೆ ಈ ದೇಶವನ್ನು ಕಾಪಾಡೋದು, ಈ ದೇಶದ ಸಂವಿಧಾನವನ್ನು ಕಾಪಾಡೋದು, ಈ ದೇಶದ ಸಮಸ್ತ ನಾಗರಿಕರನ್ನು ಕೂಡ ಕಾಪಾಡೋದ ಜವಾಬ್ದಾರಿ ನಿಮ್ಮ ಮೇಲೂ ಇದೆ, ಚಳವಳಿಗಾರರ ನಮ್ಮ ಮೇಲೂ ಇದೆ. ನಾವಿಲ್ಲಿ ಬಂದು ನಮ್ಮ ಶಕ್ತಿ ಸಾಮರ್ಥ್ಯ ಮಾತು ಎಲ್ಲವನ್ನೂ ಕೂಡ ಖರ್ಚು ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತೀವಿ. ನೀವು ಪೊಲೀಸ್ ಅಧಿಕಾರಿಗಳೇನಿದ್ದೀರಿ, ಸರ್ಕಾರಿ ನೌಕರರೇನಿದ್ದೀರಿ, ಈ ಶಾಮಿಯನ್ನ ಚೇರು ಮೈಕು ಎಲ್ಲ ಹಾಕೋದಕ್ಕೆ ಬೇಕಾದಂತ ಹಣವನ್ನ ನೀವು ದಾನದ ರೂಪದಲ್ಲಿ ಕೊಟ್ಟು ಈ ಚಳವಳಿಯನ್ನು ಮುನ್ನಡೆಸೋದಕ್ಕೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎರಡನೇದಾಗಿ, ಮೊನ್ನೆ ಫ್ರೀಡಂ ಪಾರ್ಕ್ ನಲ್ಲಿ ನಡೆದಂತಹ ಘಟನೆ ಏನಿದೆ ಅದೊಂದು ದುರ್ಘಟನೆ. ನಾವು ಯಾವುದೇ ಕಾರಣಕ್ಕೂ ಅಂತದನ್ನು ಬೆಂಬಲಿಸೋರಲ್ಲ, ಅದನ್ನು ಒಪ್ಕೊಳ್ಳೋರಲ್ಲ, ಮತ್ತೆ ಆ ದಿನದಲ್ಲಿ ಸಾಗೋರು ಅಲ್ಲ. ಗೊತ್ತೋ ಗೊತ್ತಿಲ್ವೋ ಆಗಿರೋದು ತಪ್ಪು, ತಪ್ಪನ್ನು ನಾವು ಯಾವತ್ತೂ ಸಮರ್ಸಲ್ಲ. ಅದಕ್ಕೆ ಅಗತ್ಯವಾಗಿ ಕಾನೂನಿನಿಂದ ಏನಾದರೂ ಶಿಕ್ಷೆಗಳಾಗೋದಿದ್ರೆ ಅದಾಗಲಿ, ಅದಕ್ಕೆ ನಮ್ಮ ಬೆಂಬಲ. ಮತ್ತು ಅದನ್ನಿಟ್ಕೊಂಡು, ಆ ಘಟನೆಯನ್ನಿಟ್ಕೊಂಡು ನೀವು ಹೋರಾಟಗಾರರನ್ನೇನಾದರೂ ತುಳಿಬೋದು, ಆ ಘಟನೆಯನ್ನಿಟ್ಕೊಂಡು ಕರ್ನಾಟಕದಲ್ಲಿ ಇನ್ನು ಮುಂದೆ CAA ವಿರುದ್ಧ ಹೋರಾಟ ಸತ್ತೋಗುತ್ತೆ, ಅಲ್ಲಿ ಯಾರೂ ಕೂಡ ಇನ್ನು ಮಾತಾಡೋದಿಲ್ಲ, ಯಾರಿಗೂ ಧೈರ್ಯ ಇಲ್ಲ, ಎಲ್ಲರೂ ಕೂಡ ಹೆದರ್ಬಿಟ್ಟಿದ್ದಾರೆ ಅಂತ ನೀವೇನಾದ್ರು ತಿಳ್ಕೊಂಡಿದ್ರೆ ನಿಮ್ಮಂಥ ದಡ್ರು ಇನ್ಯಾರೂ ಇಲ್ಲ ಅಂತ ಅರ್ಥ. ನಾವು ಈ ಹೋರಾಟದ ಪರವಾಗಿ ಮಾತಾಡ್ತಿರುವ ನಾನಾಗ್ಲಿ, ಭವ್ಯ ನರಸಿಂಹಮೂರ್ತಿಯವರಾಗ್ಲಿ, ಚಿಂತನ್ ಅವರಾಗ್ಲಿ, ಅಥವಾ ಉಳಿದಂತ ಯಾರೇ ಆಗಿರಲಿ, ಅಥವಾ ನಮ್ಮ ಗೌರವಂತ ಸಚಿವರೇ ಆಗಿರಲಿ, ಬಹುಶಃ ನಮಗೆ ಗೊತ್ತಿದೆ ಈ ದೇಶವನ್ನು ಕಾಪಾಡೋದು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ನಮ್ಮ ಪ್ರಾಣ ಹೋಗುವ ಕೊನೆ ಮನಸ್ಸುವರೆಗೂ ಕೂಡ ನಾವು ಈ ಹೋರಾಟದಲ್ಲಿ ನಿರಂತರವಾಗಿ ಇದ್ದೇ ಇರ್ತೀವಿ. ಈ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಯಾರಿಂದನೂ ಸಾಧ್ಯವಾಗೋದಿಲ್ಲ, ಯಾವ ಘಟನೆಗಳು ಕಾರಣ ಆಗೋದಿಲ್ಲ. ಯಾಕೆ ಅಂತಂದ್ರೆ ಈ ಹೋರಾಟ ಕೇವಲ ಯಾರೋ ಒಬ್ಬರಿಂದ ಹುಟ್ಟಿದ್ದಲ್ಲ, ಯಾರಿಗೋಸ್ಕರನೂ ಹುಟ್ಟಿದ್ದಲ್ಲ. ಈ ವೇದಿಕೆಯಲ್ಲಿರೋ ನಾವೇನಿದ್ದೀವಿ ನಮ್ಮಿಂದ ಹುಟ್ಟಿದ್ದು ಅಲ್ಲ, ಮತ್ತು ನಮಗೋಸ್ಕರನೂ ಹುಟ್ಟಿದ್ದಲ್ಲ. ಇದು ಒಟ್ಟು ದೇಶದ ಹೋರಾಟ, ದೇಶದಿಂದ ನಡೀತಾ ಇರೋ ಹೋರಾಟ, ದೇಶಕ್ಕಾಗಿ ನಡೀತಾ ಇರೋ ಹೋರಾಟ. ಇದನ್ನ ಯಾರಿಂದನೂ ತಡೆಯಕ್ಕಾಗಲ್ಲ, ಇದು ಕಂಟಿನ್ಯೂಸ್ ಹೋಗೇ ಹೋಗುತ್ತೆ. ನಿಮಗೆ ಒಂದು ಸತ್ಯವನ್ನ ನಾನು ಇವತ್ತು ಹೇಳ್ತೀನಿ, ಸತ್ಯ ಕೇಳಿದ್ರೆ ನಿಮಗೆ ದಿಗ್ಭ್ರಮೆ ಆಗ್ಬೋದು, ಆದರೆ ನಾನೇನು ಮಾಡೋಕ್ಕಾಗಲ್ಲ, ಸತ್ಯವನ್ನು ಹೇಳಲೇಬೇಕು. ನಾನಿಲ್ಲಿ ನಿಂತು ಇಷ್ಟು ಗಟ್ಟಿಯಾಗಿ, ಇಷ್ಟು ನಿರ್ಧಾರವಾಗಿ, ಇಷ್ಟು ಧೈರ್ಯವಾಗಿ ಪೊಲೀಸ್ನವ್ರನ್ನು ಕೂಡ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರನ್ನು ಜೊತೆಗೆ ಸೇರಿಸ್ಕೊಂಡು ಹೋರಾಟ ಮಾಡುವಂಥ ಮಾತುಗಳನ್ನ ಮಾತಾಡ್ತೀನಿ ಅಂದರೆ ಈ ಧೈರ್ಯ, ಮತ್ತು ಈ ಹೋರಾಟದಲ್ಲಿ ಜೀವ ಹೋದರೂ ಪರವಾಗಿಲ್ಲ, ನಿಮ್ಮ ಹತ್ರ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳುವಂತಹ ಈ ಒಂದು ಗಡಿಸ್ತನ, ಪ್ರಾಮಾಣಿಕತೆ, ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿ ಅಲ್ಲಿ ಸಮಯಕ್ಕೆ ತಕ್ಕ ಹಾಗೆ ನಾವು ಏನು ಹೇಳಬೇಕು ಅದನ್ನು ಹೇಳಿ ಜನರನ್ನ ಏನೋ ಹೆಚ್ಚಿಸುವಂಥ ಒಂದು ಕ್ಷಮತೆ ಇದೇನಾದ್ರೂ ನನಗೆ ಬಂದಿದೆ ಅಂತಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ನನಗೆ ಈ ಎಲ್ಲ ಗುಣಗಳು ಬಂದಿರುವಂಥದ್ದು ಸಂಘ ಪರಿವಾರದಿಂದ, RSS ನಿಂದ. ಚಪಾಳೆ ತರ್ತೀರ ಶಬಾಷ್, ಒಳ್ಳೇದೆಲ್ಲಿದ್ರೂ ಕೂಡ ಒಪ್ಕೋತೀವಿ ನಾವು, ಇದು ನಮ್ಮ ದೊಡ್ಡ ಗುಣ. RSS ನಿಂದ ನನಗೆ ಗುಣ ಬಂದಿದೆ ಒಳ್ಳೆ ಗುಣ ಅಂತಂದ್ರೆ ನೀವು ಚಪ್ಪಾಳೆ ತರ್ತೀರಿ, ಸಂತೋಷ ಆಯಿತು. ಆದರೆ ಇಷ್ಟೇ ಮಾಡಿದ್ರೆ ಮಾತ್ರ RSS ನ ನಾನು ಸಾಯವರೆಗೂ ಬಿಡ್ತಿರಲಿಲ್ಲ. ಇದು ನನ್ನ RSS ನ ಮುಖವಾಡ ಬಯಲಿನ 5ನೇ ಕಥಾ ಪ್ರಸಂಗ.
ಅರ್ಥ ಮಾಡ್ಕೊಳ್ಳಿ. ಇದು ನಾನು ಇಷ್ಟು ಒಳ್ಳೆಯ ಗುಣಗಳನ್ನು, ಇಷ್ಟು ಧೈರ್ಯವನ್ನು ದೇಶಕ್ಕಾಗಿ ಹೋರಾಟಕ್ಕಾಗಿ ಜೀವ ಕೊಟ್ಟರು ಪರವಾಗಿಲ್ಲ, ಹೋದ್ರೂ ಚಿಂತೆ ಇಲ್ಲ ಅಂತ ನನಗೇನಾದ್ರು ಒಳಗಡೆ ಧೈರ್ಯ ಬಂದಿದ್ದರೆ ಆ ಧೈರ್ಯವನ್ನು ತುಂಬಿದ್ದು ನನಗೆ RSS. ಹಂಗಾಗಿ RSSಗೆ ಒಂದು ಸಲ್ಯೂಟ್ ಹೇಳ್ತಾ ನಂತರದಾದ ಮುಖವಾಡ ಬಯಲನ್ನು ನೀವು ನಿಮ್ಗೆ ಮಾಡ್ತೀನಿ. ಹೆಂಗೆ ಇದನ್ನೆಲ್ಲ ಮಾಡೋದು ಅವರು ಅಂತಂದರೆ, ಫಸ್ಟ್ ಒಂದು ಹಾಡಿನ ಶುರು ಮಾಡೋಣ. ಅವರು ನನಗೆ ಇಂತಿಂಥ ಹಾಡುಗಳ ಮೂಲಕ ನನಗೆ ಈ ದೇಶದ ಬಗ್ಗೆ ಭಕ್ತಿಯನ್ನು ಮೂಡಿಸ್ತಾ ಇದ್ದಿದ್ದು. ಆ ಭಕ್ತಿಯ ಇನ್ನೊಂದು ರೂಪ ಆಮೇಲೆ ಗೊತ್ತಾಗುತ್ತೆ ಏನಂತ ಹೇಳೋರು ಅಂತಂದರೆ, ದೇಶ 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 ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ದೇಶ 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 ನನ್ನದು, ಹರಿಹರಿಯುವ ನೀರ ಕಣ ಮೇಲ್ನಗುವ ಬಾನಂಗಣ, ಹಸಿರಾಗಿರುವ ಮಣ್ಣ ಕಣ ಹಾರಾಡುವ ಹಕ್ಕಿಗಣ, ಹೊಳೆ ಹೊಳೆಯುವ ಚುಕ್ಕಿಗಣ, ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು. ಈ ದೇಶದಲ್ಲಿರುವಂಥ ಕಲ್ಲು ಮಣ್ಣು ಗಿಡ ಮರ ಗಾಳಿ ಹಕ್ಕಿ ಪಕ್ಷಿ, ಕೊನೆಗೆ ಶ್ರೀಹರಿಯ ಪಾಂಚಜನ್ಯ ರಾಮ ರಾಮ ಆಡಾಡಿದಂತಹ ರಾಮಾಯಣ ಎಲ್ಲವೂ ನಂದು, ಭಗವದ್ಗೀತೆ ನಂದು, ಎಲ್ಲ ನಂದು ಅಂತ ಹೇಳಿದ್ರು, ಸಂವಿಧಾನ ನಂದಲ್ಲ ಅಂದ್ಬಿಟ್ರು. ಇದು ಅವ್ರ ಹುನ್ನಾರ, ಎಲ್ಲವೂ ಕೂಡ ನಂದು 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 ಅಂತ ಹೇಳ್ಕೊಳ್ತಾ ಈ ದೇಶಕ್ಕೆ ಈ ದೇಶ ಪ್ರೇಮಕ್ಕೆ ನೀನು ವಾರಸದಾರ, ಈ ದೇಶದ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದರೆ ನೀನು ಪ್ರಾಣ ಕೊಡೋಕ್ಕೆ ರೆಡಿಯಾಗಿರಬೇಕು ಅಂತ ಹೇಳ್ಕೊಳ್ತಾ ಅವರ ಬಲಿಪೀಠಗಳಿಗೆ ಕುರಿಗಳನ್ನ ತಯಾರು ಮಾಡ್ತಾ ಇದ್ರು. ನಾನು ಆ ಧೈರ್ಯಗಳನ್ನೆಲ್ಲ ಮೈಗೂಡಿಸ್ಕೊಂಡೆ, ಆದರೆ ಅವರ ಬಲಿಪೀಠದ ಕುರಿ ಆಗಲಿಲ್ಲ. ಆ ಕುರಿಗಳನ್ನೇ ಹಿಡಿದಾಕುವಂಥ ಕುರುವ ಅದೇ ಅಷ್ಟೇ. ನಾನು ಆ ಕುರಿಗಳನ್ನ ಹೆಂಗೆ ಹಿಡಬೇಕು ಅಂತ ನನಗೂ ಗೊತ್ತಿತ್ತು. 20 ವರ್ಷ ಅವ್ರ ಜೊತೆ ಹೇಗಿದ್ದೀನಿ, ಅವ್ರ ಎಲ್ಲ ಬಣ್ಣಗಳು ಎಲ್ಲ ಮುಖಗಳು ಕೂಡ ನಾನು ನೋಡಿದ್ದೀನಿ. ಹಾಗಾಗಿ ನಾನು ಅವ್ರ ಕುರಿ ಆಗಲಿಲ್ಲ, ಬಟ್ ಅಲ್ಲಿದ್ದಂಥ ಕೆಲವು ಒಳ್ಳೆಗಳನ್ನ ಕಲ್ತ್ಕೊಂಡೆ. ಅದ್ರ ಮೂಲಕನೇ ಇವತ್ತು ನಾನು ಅವ್ರ ವಿರುದ್ಧವಾಗಿ ಎದೆಗೆ ಎದುಕೊಟ್ಟು ಸತ್ಯವನ್ನು ಮಾತಾಡ್ತಾ ಅವ್ರ ಮುಖದಲ್ಲಿ ಮುಖ ಇಟ್ಟು ನಾನು ಮಾತಾಡಬಲ್ಲೆ, ಕಣ್ಣಲ್ಲಿ ಕಣ್ಣಿಟ್ಟು ನಾನು ಮಾತಾಡಬಲ್ಲೆ. ಇಷ್ಟನ್ನ ಹೇಳ್ಕೊಡ್ತಾ ಕೊನೆಗೆ ಅವರು ನಮ್ಮ ಮೇಲೆ ಮಾಡೋದೇನು ಅಂತಂದರೆ, ಈ ದೇಶವನ್ನು ನೀನಿಷ್ಟು ಪ್ರೀತಿ ಮಾಡ್ತೀಯ ಅಂತ ಆದಮೇಲೆ, ಈ ದೇಶದ ಬಗ್ಗೆ ನಿನಗೆ ಇಷ್ಟು ಗೌರವ ಇದೆ ಅಂತ ಆದಮೇಲೆ, ಈ ದೇಶಕ್ಕೆ ತೊಂದರೆ ಕೊಡೋರನ್ನ ನಿವಾರಿಸ್ಕೊಳ್ಳೋದು ನಿನ್ನ ಜವಾಬ್ದಾರಿ ಅಲ್ವಾ ಅಂತ ಸಣ್ಣ ಸಣ್ಣ ಮಕ್ಕಳಲ್ಲಿ ತುಂತಾರೆ. ಇದು RSSನ ಶಾಖೆಗಳಲ್ಲಿ ನಡೆಯುವಂಥ ಪ್ರಕ್ರಿಯೆ. ತಾನಾಜಿ ಕತೆ ಹೇಳ್ತಾರೆ, ರಾಣಾ ಪ್ರತಾಪ್ ಸಿಂಹನ ಕತೆ ಹೇಳ್ತಾರೆ, ಭಗತ್ ಸಿಂಗರ ಕತೆ ಹೇಳ್ತಾರೆ, ರಾಣಿ ಲಕ್ಷ್ಮೀಬಾಯಿ ಅವ್ರ ಕತೆ ಹೇಳ್ತಾರೆ, ಕಿತ್ತೂರು ರಾಣಿ ಚೆನ್ನಮ್ಮನ ಕತೆ ಹೇಳ್ತಾರೆ, ಮತ್ತೆ ಇನ್ಯಾರು ನಮ್ಮ ಸಂಗೊಳ್ಳಿ ರಾಯಣ್ಣ ಅಂತವ್ರ ಕತೆ ಹೇಳ್ತಾರೆ, ವೀರಾದಿ ವೀರರ ಕತೆ ಹೇಳ್ತಾರೆ, ಶೂರಾದಿ ಶೂರರ ಕತೆ ಹೇಳ್ತಾರೆ. ಅವ್ರ ಮಧ್ಯದಲ್ಲಿ ಒಬ್ಬ ಸಾವರ್ಕರನ್ನು ಇಟ್ಟು ಅವನೂ ಕೂಡ ಹೇಳಿ ಹೇಳಿ ಅರ್ಥ ಮಾಡ್ಕೊಳ್ಳಿ, ನೀವು ವೀರ ಅಲ್ಲ ಹೇಳಿ, ಆ ಹೇಳಿಯ ಕಥೆಯನ್ನು ಕೂಡ ಜೊತೆಲಿಟ್ಟು ಆತನನ್ನು ಕೂಡ ವೀರರ ಲೆಕ್ಕದಲ್ಲಿ ಸಾವರ್ಕರ ಕಥೆಯನ್ನು ನಮ್ಗೆ ಹೇಳ್ಬಿಡ್ತಾರೆ. ನಾವು ಕೇಳಿಕೊಂಡು ಎದೆ ತುಂಬ ಏನು ಭಕ್ತಿಯನ್ನು ಆಕ್ರೋಶವನ್ನು, ಭಕ್ತಿ ಅನ್ನೋದು ಇಲ್ಲಿ ಆಕ್ರೋಶ ಆಗಿರುತ್ತೆ, ಭಕ್ತಿ ಅನ್ನೋದು ಗೌರವ ಆಗಿರೋದಿಲ್ಲ. ಇದು ಭಕ್ತಿಯನ್ನು ಆಕ್ರೋಶ ಇಟ್ಕೊಂಡು ಈ ದೇಶಕ್ಕೆ ಯಾವಾಗ ನಾವು ಬಲಿ ಕೊಡೋಣ, ಯಾವಾಗ ನಾವು ಸತ್ತೋಗ್ಬಿಡೋಣ, ಯಾವಾಗ ನಮ್ಮ ಬಲಿದಾನವಾಗುತ್ತೆ ಈ ನೆಲಕ್ಕೆ, ಯಾವಾಗ ಯಾರನ್ನ ಈ ದೇಶ ಕಾಪಾಡೋದಕ್ಕೋಸ್ಕರ ಕತ್ತರಿಸೋಣ ಅನ್ನೋ ಮನಸ್ಥಿತಿಯನ್ನು ರೂಢಿಸ್ತಾರೆ. ರೂಢಿಸ್ತಾ ಈ ದೇಶಕ್ಕೆ ಕಂಟಕಪ್ರಾಯ, ನಿನ್ನ ಪ್ರೀತಿಯ ನಿನ್ನ ಗೌರವದ ಈ ದೇಶಕ್ಕೆ ಕಂಟಕಪ್ರಾಯರಾಗಿರೋದು ಯಾರು ಅಂತಂದರೆ ಮುಸಲ್ಮಾನರು. ಅವರು ಇಷ್ಟು ವರ್ಷಗಳಿಂದ ಈ ದೇಶವನ್ನು ಹಾಳು ಮಾಡಿದ್ದಾರೆ, ಇಲ್ಲಿರೋ ಸಂಪತ್ತುಗಳನ್ನ ದೋಚಿದ್ದಾರೆ, ಇಲ್ಲಿರೋ ದೇವಸ್ಥಾನಗಳನ್ನ ಒಡೆದು ಅಂತಂಥ ಮಸೀದಿಗಳನ್ನ ಕಟ್ಟಿದ್ದಾರೆ, ಇಲ್ಲಿರೋ ಇಂತಿಂಥ ಮ್ಯೂಸಿಯಂಗಳನ್ನ ನಡೆದಾಗ ಇನ್ನೇನೋ ಮಾಡಿದ್ದಾರೆ ಅಂತೆಲ್ಲ ಕಥೋಕಲ್ಪಿತವಾದ ಕಥೆಗಳನ್ನ ಕಟ್ಟಿ, ತಾಜ್ ಮಹಲ್ ಅಲ್ಲ ಅದು ತೇಜೋ ಮಹಲಾಯ ಅಂತ ಏನೋ ಒಂದು ಕಥೆಗಳನ್ನ ಹೇಳಿ ಸಾಬರನ್ನ ಕಂಡ್ರೆ ಒಡಿಬೇಕು, ಸಾಯಿಸ್ಬೇಕು, ಅವ್ರನ್ನ ಇಲ್ಲಿಂದ ಈ ದೇಶ ಬಿಟ್ಟು ಪಾಕಿಸ್ತಾನಕ್ಕೂ ಅಫ್ಘಾನಿಸ್ತಾನಕ್ಕೂ ಓಡಿಸಿದ್ರೆ, ಅವ್ರನ್ನ ಇಲ್ಲಿಂದ ಓಡಿಸಿದ್ರೆ ಅದು ದೇಶಭಕ್ತಿ. ಅವ್ರನ್ನ ಓಡಿಸೋದಕ್ಕೆ ನೀನು ನಿನ್ನ ಪ್ರಾಣವನ್ನು ಬಲಿ ಕೊಟ್ರೆ ಅದು ತ್ಯಾಗ ಬಲಿದಾನ. ಈ ರೀತಿಯ ಮನಸ್ಥಿತಿಗಳನ್ನ ತುಂಬುತ್ತಾರೆ. ಯಾರ ಮನಸ್ಸಲ್ಲಿ ತುಂಬುತ್ತಾರೆ? ಎಲ್ಲರ ಮನಸ್ಸಲ್ಲೂ ತುಂಬುತ್ತಾರೆ? ಅದನ್ನ ಇಲ್ಲ. ಶೂದ್ರರು, ದಲಿತರು, ಶೂದ್ರರು ಅಂದ್ರೆ ಕೆಲವರಿಗೆ ಅರ್ಥನೇ ಆಗಲ್ಲ. ಅವರು ಶೂದ್ರರು ಅಂದ್ರೆ ಯಾರೋ ಒಲೆಮಾದಿಗರು ಇರಬೇಕು, ನಾವಲ್ಲ ಅನ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಶೂದ್ರರು ಅಂತಂದ್ರೆ ಎಲ್ಲ ಹಿಂದುಳಿದ ವರ್ಗದವರು, ಬಿಲ್ಲವರು, ಮೊಗವೀರರು, ಬಂಟ್ರು, ದಲಿತರು, ಇನ್ನು ಏನೇನು ಎಲ್ಲ ಜಾತಿಗಳಿದ್ದಾವೆ, ಬ್ರಾಹ್ಮಣ, ಬನಿಯ, ಕ್ಷತ್ರಿಯ, ವೈಶ್ಯ, ಇವರು ಅದನ್ನ ಬಿಟ್ಟು ಉಳಿದಂತಹ ಲಿಂಗಾಯತ, ಒಕ್ಕಲಿಗ, ಕುರುಬ, ತಿಗಳ, ಮೇದಾರ, ಅದ್ರ ನಂತರ ಬರುವಂತಹ ಇನ್ನೆಷ್ಟೇ ಸಾವಿರ ಜಾತಿಗಳಿದ್ರು ಕೂಡ ಅವರೆಲ್ಲರೂ ಕೂಡ ಹಿಂದುಳಿದ ವರ್ಗ ಜಾತಿಯವರು. ಈ ಭಾರತ ದೇಶದಲ್ಲಿ ಹಿಂದುಳಿದ ವರ್ಗದ ಜಾತಿನಲ್ಲಿ 4,315 ಜಾತಿಗಳಿದ್ದಾವೆ. SC ಪರಿಶಿಷ್ಟ ಜಾತಿನಲ್ಲಿ 1,600 ಜಾತಿಗಳಿದ್ದಾವೆ. ಪರಿಶಿಷ್ಟ ವರ್ಗದಲ್ಲಿ 900 ಚಿಲ್ಲರ ಜಾತಿಗಳಿದ್ದಾವೆ. ಇವೆಲ್ಲವೂ ಕೂಡ ಶೂದ್ರ ವರ್ಗದ ಸಮುದಾಯಗಳು. ಈ ಶೂದ್ರ ವರ್ಗದ ಯುವಕರ ತಲೆಯಲ್ಲಿ ಈ ರೀತಿಯ ದೇಶಭಕ್ತಿಯ ಅಮಲು, ಈ ರೀತಿಯ ಧರ್ಮಾಂಧತೆಯ ಅಮಲನ್ನು ತುಂಬುತ್ತಾರೆ.
ತಮ್ಮ ಮಕ್ಕಳನ್ನ ಮಾತ್ರ ಕಾನ್ವೆಂಟ್ ಕಳಿಸ್ತಾರೆ, ಒಳ್ಳೊಳ್ಳೆ ಕಾಲೇಜಿಗೆ ಕಳಿಸ್ತಾರೆ, ಐ ಟಿ ಬಿ ಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡೋದು ಕಳಿಸ್ತಾರೆ. ಅವ್ರ ವಯಸ್ಸಿಗೆ ಬಂದಾಗ ಒಳ್ಳೊಳ್ಳೆ ಹೆಣ್ಮಕ್ಳನ್ನ ನೋಡಿ ಮದುವೆ ಮಾಡಿ ಮನೆಯಲ್ಲಿ ಆರಾಮಾಗಿರಿಸ್ತಾರೆ ಗಂಡು ಮಕ್ಕಳನ್ನ. ಇನ್ನು ವಯಸ್ಸಿಗೆ ಬಂದಂಥ ಹೆಣ್ಮಕ್ಳಿಗೆ ಚಂದ ಚಂದವಾಗಿರೋ ಹುಡುಗರನ್ನ ಹುಡುಕಿ ಮದುವೆ ಮಾಡಿ ಅವ್ರ ಮನೇಲಿ ಆರಾಮಾಗಿಟ್ಟು ಕೊನೆಗೆ ದುಡಿಯೋದಕ್ಕೆ ಫಾರಿನ್ಗಳಿಗೆ ಕಳಿಸ್ತಾರೆ. ಅವ್ರ ಮಕ್ಳಿಗೆ ಮಾತ್ರ ಅವ್ರ ಮಕ್ಕಳಿರಲಿ, ಸೊಸೆದಿರಲಿ, ಅಳಿಯದಿರಲಿ, ಅಣ್ಣ ತಮ್ಮದಿರಲಿ, ಅಕ್ಕ ತಂಗಿದಿರಲಿ, ಫಾರಿನ್ಗಳಲ್ಲಿ ಒಳ್ಳೆ ಕಮಾಯಿ ಮಾಡ್ಕೊಂಡು ಸೇಫಾಗಿ ಆರಾಮಾಗಿರ್ತಾರೆ. ಇವರು ಮಾತುಗಳನ್ನ ಕೇಳಿಕೊಂಡು ಶೂದ್ರ ವರ್ಗದ, ಹಿಂದುಳಿದ ವರ್ಗದ ಬಿಲ್ಲವರು, ಬಂಟರು, ಮೊಗವೀರರು, ದಲಿತರು ಎಲ್ಲರೂ ಕೂಡ ಧರ್ಮಾನತೆ ಆಮೂಲನ ತಲೆಯಲ್ಲಿ ತುಂಬಿಕೊಂಡು ಧರ್ಮ ಧರ್ಮ ದೇಶ ದೇಶ ಅಂತ ಕತ್ತಿ ಹಿಡ್ಕೊಂಡು ರೋಡ್ಗೆ ಬಂದು ನಿಂತ್ಕೊಳ್ಳೋದು. ಇನ್ನೊಂದು ದುರ್ಗಾವಾಹಿನಿ, ದುರ್ಗಾವಾಹಿನಿ ಹೆಸರು ನೋಡಿ ಹೆಂಗಿದೆ, ಸೌಮ್ಯವಾಗಿರುವಂಥದ್ದು. ಏನು ದೇಶಕ್ಕೆ ಏನು ಒಂದು ಸ್ವಲ್ಪ ನಿಲ್ಲಿಸ್ಬೇಕಾ? ಕತ್ತಿಗಳನ್ನ ಹಿಡ್ಕೊಂಡು, ದೊಣ್ಣೆಗಳನ್ನ ಹಿಡ್ಕೊಂಡು ಇಲ್ಲಿ ಪಥಸಂಚಲನ ಮಾಡಿಕೊಂಡು ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಯಾವತ್ತೋ ಒಂದು ದಿವಸ ಗೊತ್ತಾಗುತ್ತೆ ಈ ಗಲಭೆಗಳಲ್ಲಿ ನಾವು ಭಾಗವಹಿಸಿದ ಪರಿಣಾಮ ಏನು ಅಂತಂದ್ರೆ, ಕೇಸ್ಗಳನ್ನ ಹಾಕ್ಸ್ಕೊಂಡು ಕೆಲಸ ಸಿಗೋದಿಲ್ಲ, ಗೌರ್ಮೆಂಟ್ ಕೆಲಸಗಳು. ಕೇಸ್ಗಳನ್ನ ಹಾಕ್ಸ್ಕೊಂಡು ಜೈಲ್ಗೆ ಹೋಗ್ಬೇಕಾಗುತ್ತೆ, ಕೇಸ್ಗಳನ್ನ ಹಾಕ್ಸ್ಕೊಂಡು ಕೋರ್ಟಲ್ಲಿ ಹೋಗಿ ನಿಲ್ಬೇಕಾಗುತ್ತೆ. ಆ ಕೋರ್ಟ್ಗೆ ಲಾಯರ್ಗೆ ಫೀಸ್ ಕೊಡೋದಕ್ಕೂ ಇವ್ರ ಕಡೆ ಗತಿ ಇರೋದಿಲ್ಲ. ನಿಮಗೆ ಒಂದು ಎಕ್ಸಾಂಪಲ್, ನಿಮಗೆ ಕುಂದಾಪುರ ಹತ್ರ ಅಲ್ವಾ ಇಲ್ಲಿಂದ, ನೀವು ಚೈತ್ರಾ ಕುಂದಾಪುರ ಅನ್ನೋ ಹೆಣ್ಮಗಳ ಹೆಸರು ಕೇಳಿದಿರಲ್ವಾ, ತುಂಬಾ ಫೇಮಸ್ ಭಾಷಣಗಳಲ್ಲಿ. ಆಕೆಯನ್ನ ಉಪಯೋಗಿಸ್ಕೊಂಡು ಭಾಷಣಗಳಿಗೆ ಬಾರವ್ವ ತಾಯಿ ಅಂತ ಕರ್ಕೊಂಡೋಗಿ ಬೇಡದೇ ಇರೋ ಮಾತುಗಳನ್ನೆಲ್ಲ ಆಡಿಸಿದ್ರು. ಆ ಹೆಣ್ಮಗಳು ಪಾಪ ಕೆಟ್ಟವಳಲ್ಲ, ಒಳ್ಳೆ 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 ಹುಡುಗಿನೆ, ತಲೆಯಲ್ಲಿ ವಿಷವನ್ನ ತುಂಬಿದ್ದಾರೆ, ಆ ವಿಷವನ್ನ ಪಬ್ಲಿಕಲ್ಲಿ ಕಕ್ಕದ್ಲ ಹುಡುಗಿ. ಅದಕ್ಕೆ ಪೊಲೀಸ್ನವರು ಬೇಡದಿರೋ ಕೇಸ್ಗಳನ್ನೆಲ್ಲ ಹಾಕಿದ್ರು. ಕೊನೆಗೆ ಕೋರ್ಟ್ಗೆ ಹೋಗೋದಕ್ಕೆ ದುಡ್ಡು ಬೇಕಲ್ಲ ಬಸ್ ಚಾರ್ಜ್ಗೆ ಲಾಯರ್ ಕೊಡೋದಕ್ಕೆ, ಅದನ್ನು ಯಾರೂ ಭರಿಸ್ಲಿಲ್ಲ, ಯಾವ ರಾಜಕಾರಣಿಗಳು ಭರಿಸ್ಲಿಲ್ಲ. ಒಂದು ದಿವಸ ಆ ಹುಡುಗಿ ಆಡಿಯೋ ಮಾಡಿ ರಿಲೀಸ್ ಮಾಡ್ತಾಳೆ, ಇಡೀ ದಕ್ಷಿಣ ಕನ್ನಡ ಮಾತ್ರ ಏನು ಇಡೀ ಕರ್ನಾಟಕ ಓಡಾಡುತ್ತೆ. ಆ ಹುಡುಗಿ ಹೇಳ್ತಾಳೆ, ನಮ್ಮನ್ನ ನೀವು ಬಲವಂತ ಮಾಡಿ ಮೀಟಿಂಗ್ಗಳಿಗೆ ಕರೆಸಿ ಚುನಾವಣಾ ಪ್ರಚಾರಗಳನ್ನ ಮಾಡಿಸ್ಕೊಂಡು ನಮ್ಮ ಕೈಯಲ್ಲಿ ಏನೇನೋ ಮಾತಾಡಿಸಿ ಪೊಲೀಸ್ನಿಂದ ನಮ್ಮ ಮೇಲೆ ಕೇಸ್ ಹಾಕ್ಸಿದ್ರಿ, ಈಗ ಕೋರ್ಟ್ಗೆ ಹೋಗೋದಕ್ಕೆ ನಮಗೆ ಬಸ್ ಚಾರ್ಜು ದುಡ್ಡಿಲ್ಲ, ಕೋರ್ಟ್ ಕೊಡೋದಕ್ಕೂ ಕಾಸಿಲ್ಲ, ನೀವೆಲ್ಲ ಮನುಷ್ಯರ, ನಮ್ಮಂಥ ಹೆಣ್ಮಕ್ಳನ್ನ ಈ ಬಾಳನ ಯಾಕೆ ಹಾಳು ಮಾಡ್ತೀರಿ, ನೀವೆಲ್ಲಾದರೂ ಹೋಗಿ ಸತ್ತೋಗಿ ಅಂತ ಬೈತಾರೆ. ಈ ರೀತಿ ಹೆಣ್ಣುಮಕ್ಕಳನ್ನ, ಗಂಡು ಮಕ್ಕಳನ್ನ, ಅದು ಶೂದ್ರ ಸಮುದಾಯದ ಹೆಣ್ಮಕ್ಕಳನ್ನ ಭವಿಷ್ಯಗಳನ್ನು ಧರ್ಮದ ಹೆಸರಲ್ಲಿ, ದೇಶಭಕ್ತಿಯ ಹೆಸರಿನಲ್ಲಿ ಹಾಳು ಮಾಡಿಕೊಂಡು ಹಾಳು ಮಾಡಿಕೊಂಡು ಇವತ್ತು ಸಿ ಐ ಪರವಾಗಿ, ಎನ್ ಪಿ ಆರ್ ಪರವಾಗಿ, ಎನ್ ಆರ್ ಸಿ ಪರವಾಗಿ ಕೂಡ ನಾವಿದ್ದೀವಿ ಅನ್ನೋ ಧ್ವನಿಯನ್ನು ಅದೇ ಸಮುದಾಯದ ಯುವಕರ ಕೈನಲ್ಲಿ ಎತ್ತಿಸ್ತಾ ಇದ್ದಾರೆ. ಅವ್ರ ಮಕ್ಕಳು ಮಾತ್ರ ಮನೇಲಿ ಸೇಫ್ ಆಗಿದ್ದಾರೆ. ಆದರೆ ಈ ಹುಡುಗರಿಗೆ ಅರ್ಥ ಆಗಬೇಕಾಗಿರೋದೇನು ಅಂತಂದರೆ, ಸಿ ಎ ಎ, ಎನ್ ಆರ್ ಸಿ, ಎನ್ ಪಿ ಆರ್, ಇದು ನಾವೇನು ಹೋರಾಟ ಗೆಳೆದಿದ್ವಲ್ಲ ಇದ್ರ ಪರವಾಗಿ, ಶೂದ್ರ ಸಮುದಾಯದವರು ಅಂದರೆ ಹಿಂದುಳಿದ ವರ್ಗದವರು, ಹಿಂದುಳಿದ ವರ್ಗದ ಯುವಕರಿಗೆ ಅರ್ಥ ಆಗಬೇಕು ಅವರು ಈ ಮೂರು ಕಾಯ್ದೆಯನ್ನು ಬೆಂಬಲಿಸಿದ್ರೆ ಏನಾಗತ್ತೆ ಪರಿಣಾಮ ಅಂತ. ಈ ದೇಶದಲ್ಲಿ 15 ಕೋಟಿ ಜನ ಅಲೆಮಾರಿ ಸಮುದಾಯದವರಿದ್ದಾರೆ, 8.5 ಕೋಟಿ ಜನ ಆದಿವಾಸಿಗಳಿದ್ದಾರೆ, 3 ಕೋಟಿ ಜನ ಭೂಮಿಹೀನರಿದ್ದಾರೆ, ಭೂಮಿ ಇಲ್ಲದಿದ್ದವರಿದ್ದಾರೆ, 1.7 ಕೋಟಿ ಜನ ಮನೆ ಇಲ್ಲದವರಿದ್ದಾರೆ. 1971 ದಾಖಲೆ ಕೇಳ್ತಾ ಇದ್ದಾರೆ ಇವರು. ಆವಾಗ ಈ ದೇಶದ ಪಾಪ್ಯುಲೇಷನ್ ಪೈಕಿ ಅಕ್ಷರಸ್ಥರ ಸಂಖ್ಯೆ 34% ಮಾತ್ರ, ಇನ್ನು 66% ಅವಿದ್ಯಾವಂತರು. ಎಲ್ಲಿಂದ ತರ್ತಾರೆ ದಾಖಲೆಗಳು? ಎಲ್ಲಿ ದೇವ್ರ ಹತ್ರ ಬರ್ತ್ ಸರ್ಟಿಫಿಕೇಟ್, ಎಲ್ಲಿ ದೇವ್ರ ಹತ್ರ ಸ್ಟಡಿ ಸರ್ಟಿಫಿಕೇಟ್, ಭೂಮಿ ಇಲ್ಲ, ಎಲ್ಲಿ ದೇವ್ರಿಗೆ ಭೂಮಿ ಮಾಡ್ತಾರೆ? ಇದು ಇದೆಲ್ಲ ಸೇರಿದ್ರೆ ದೇಶದ ಒಟ್ಟು 68% ಜನಕ್ಕೆ ಎಫೆಕ್ಟ್ ಆಗುತ್ತೆ ಈ ಮೂರು ಕಾಯ್ದೆಗಳು. ಈ 68% ಎಫೆಕ್ಟ್ ಆಗುತ್ತೆ ಅಂತಂದ್ರೆ, 68 ಜನಸಂಖ್ಯೆಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ, ಅದರಲ್ಲಿ ನೀವು ಬರ್ತೀರಿ, ಹಿಂದುಳಿದ ವರ್ಗದ ಸಮುದಾಯದವ್ರು ಬರ್ತೀರಿ. ನಿಮ್ಮ ಹತ್ರ ಪೇಪರ್ ಇಲ್ಲ ಅಂದ್ರೆ ನಿಮ್ಮಪ್ಪ ಅಮ್ಮನ ಹಿಡ್ಕೊಂಡು ಹೋಗ್ತಾರೆ, ನಿಮ್ಮ ಹತ್ರ ಪೇಪರ್ ಇಲ್ಲ ಅಂದ್ರೆ ನಿಮ್ಮ ಅಕ್ಕ ತಂಗಿದ್ರನ್ನ ಹಿಡ್ಕೊಂಡು ಹೋಗ್ತಾರೆ. ಕೊನೆಗೆ ಹಿಡ್ಕೊಂಡು ಹೋಗುವಂತ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟು ನಮ್ಮನ್ನ ಜೈಲ್ಗೆ ಹಾಕ್ತಾರ? ಕೋಟ್ಯಾಂತರ ಜನ ಇದೀವಿ, ಆಗತ್ತಾ? ಆಗಲ್ಲ. ಹಂಗಾಗಿ ನಡೆಯಲ್ಲ ಅಂತ ನೀವು ತಿಳ್ಕೊಬೇಡಿ. ನಾಗರಿಕತೆಯ ಹಕ್ಕನ್ನ ಕಿತ್ತಾಕ್ತಾರೆ. ನಿಮ್ಮನ್ನ ಜೈಲ್ಗೆ ಹಾಕ್ತಿದ್ರು ಪರವಾಗಿಲ್ಲ, ನಾಗರಿಕತೆಯ ಹಕ್ಕನ್ನ ಕಿತ್ತಾಕ್ತಾರೆ. ಜೈಲ್ಗೆ ಹಾಕೋದಕ್ಕೆ ಸಾಧ್ಯವೂ ಇಲ್ಲ. ಯಾಕೆ ಅಂತಂದ್ರೆ, ಈ ದೇಶದ ಒಟ್ಟು ಇಡೀ ದೇಶದಲ್ಲಿ ಇರುವಂತಹ ಎಲ್ಲಾ ಜೈಲುಗಳಲ್ಲಿ ಇವತ್ತು ಬಂದಿಯಾಗಿ ಇರುವಂತಹವರ ಸಂಖ್ಯೆ ಕೇವಲ 4 ಲಕ್ಷ ಜನ ಮಾತ್ರ. ಒಟ್ಟು ಭಾರತದಲ್ಲಿ ಇರುವಂತಹ ಬಂದಿಖಾನೆಗಳಲ್ಲಿ ಇರುವಂತಹ ಸಂಖ್ಯೆ 4 ಲಕ್ಷ ಜನ ಮಾತ್ರ. ಇನ್ನು ಕೋಟ್ಯಾಂತರ ಜನಕ್ಕೆ ಇವರು ಜೈಲು ಕಟ್ಟೋದಕ್ಕಾಗಲಿ, ಅವ್ರು ಊಟ ಹಾಕೋದಕ್ಕಾಗಲಿ ಇವ್ರಿಗೆ ಯೋಗ್ಯತೆ ಇಲ್ಲ, ದುಡ್ಡು ಸಿಗೋದಿಲ್ಲ, ಅಷ್ಟು ದುಡ್ಡು ನಮ್ಮ ಭಾರತದಲ್ಲಿ ಇಲ್ಲವೂ ಇಲ್ಲ. ಆದರೆ ನಾಗರಿಕತೆಯ ಹಕ್ಕನ್ನು ಕಿತ್ತಾಕ್ತಾರೆ. ಯಾವಾಗ ಕಿತ್ತಾಕ್ಲಿ, ನಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಅದು ಹೋಗುತ್ತೆ, ಆಧಾರ್ ಕಾರ್ಡ್ ಇದ್ರೆ ಹೋಗುತ್ತೆ, ಪಾಸ್ಪೋರ್ಟ್ ಇದ್ರೆ ಹೋಗುತ್ತೆ, ಪ್ಯಾನ್ ಕಾರ್ಡ್ ಹೋಗುತ್ತೆ, ವೋಟರ್ ಐ ಡಿ ಹೋಗುತ್ತೆ, ಎಲ್ಲೂ ಹೋಗುತ್ತೆ. ಚುನಾವಣೆಯಲ್ಲಿ ವೋಟ್ ಮಾಡುವ ಮತ್ತು ಚುನಾವಣೆಗೆ ಸ್ಪರ್ಧೆ ಮಾಡುವ ಹಕ್ಕು ಅಧಿಕಾರ ಎರಡೂ ನಾಶವಾಗಿ ಹೋಗುತ್ತೆ. ನಾವಿಲ್ಲಿ ಬದುಕಿದ್ದು ಕೂಡ ಸತ್ತ ಜೀವಿಗಳಾಗಿ ಬದುಕ್ತೀವಿ, ಸತ್ತೋಗಿರ್ತೀವಿ, ನಾವು ಸುಮ್ಮನೆ ಉಸಿರಾಡ್ಕೊಂಡಿರ್ತೀವಿ. ಅಂತ ಸ್ಥಿತಿಗೆ ಈ ದೇಶದ 68% ಜನ ಅಂದ್ರೆ 90 ಕೋಟಿ ಜನರನ್ನು ತಗೊಂಡ್ಬಂದು ಆ ಸ್ಥಿತಿ ನಿಲ್ಲಿಸ್ತಾರೆ. ಅವತ್ತು ನೀವೇನಾದ್ರೂ ಹೋಗಿ ಧ್ವನಿ ಎತ್ತಿದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಇವರ ಕಪಿಮುಷ್ಟಿಯಲ್ಲಿ ನಾವು ಆಗಲೇ ಸಿಕ್ಕಾಕೊಂಡಿರ್ತೀವಿ, ಓಟಿನ ಹಕ್ಕು ಕಳ್ಕೊಂಡಿರ್ತೀವಿ. ನೀವು ಎಚ್ಚೆತ್ಕೋಬೇಕು, ನೀವು ಎಚ್ಚೆತ್ಕೋಬೇಕು.
ಎಚ್ಚೆತ್ಕೊಂಡು ಈ ಒಂದು ಪ್ರತಿಭಟನೆಯಲ್ಲಿ ಯಾವ ಜಾತಿ ನೋಡೋದು ಬೇಡ, ಧರ್ಮ ನೋಡೋದು ಬೇಡ, ರಾಜಕೀಯ ಪಕ್ಷಗಳು ನೋಡೋದು ಬೇಡ, ಸಂಘಟನೆಗಳ ಮುಖ ನೋಡೋದು ಬೇಡ, ಅವ್ರ ಮುಖ ನೋಡೋದು ಬೇಡ, ಇವ್ರ ಮುಖ ನೋಡೋದು ಬೇಡ, ಅವ್ರು ಬರಬೇಡಿ ಅಂತ ಹೇಳೋದು ಬೇಡ, ಇವ್ರು ಬರಬೇಡಿ ಅಂತ ಹೇಳೋದು ಬೇಡ. ಈ ಮೂರು ದೇಶದ್ರೋಹಿ ಕಾಯ್ದೆಗಳ ವಿರುದ್ಧ, ಈ ಮೂರು ಜನದ್ರೋಹಿ ಕಾಯ್ದೆಗಳ ವಿರುದ್ಧ, ಈ ಮೂರು ಸಂವಿಧಾನ ವಿರೋಧಿ ಕಾಯ್ದೆಗಳ ವಿರುದ್ಧ ನಾವು ಇಡೀ ದೇಶ ಒಟ್ಟಾಗಿ ಒಕ್ಕೋರ್ಲಿಂದ ಧ್ವನಿ ಎತ್ತಬೇಕು. ಒಕ್ಕೋರ್ಲಿಂದ ಧ್ವನಿ ಎತ್ತದಾಗ ಮಾತ್ರ ನಾವು ಇಲ್ಲಿ ಉಳಿಯೋದಕ್ಕೆ ಸಾಧ್ಯ. ಇಲ್ಲಿ ನಾವೇನಾದರೂ ಈಗ ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರೆ, ನಿನ್ನೆ ಒಂದು ಟಿ ವಿ ವಾಹಿನಿಯಲ್ಲಿ ಆ ಹುಡುಗಿಯ ಪ್ರಕರಣಕ್ಕೆ ಯಾರು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗದಂಥ ಸಂದರ್ಭದಲ್ಲಿ ಮಾಧ್ಯಮಗಳು ಕೆಲವರನ್ನ BJP ಮುಖಂಡರನ್ನ ಕೂರಿಸ್ಕೊಂಡು ಮಾತಾಡ್ತಿರುವಾಗ ಕೆಲವರು ಹೇಳ್ತಾ ಇದ್ರು, ಅದೇನು ಬಹಳ ದೊಡ್ಡ ದೊಡ್ಡ ರಾಜಕಾರಣಿಗಳು NPR ಇಂದ NCR ಇಂದ CI ಇಂದ ಏನಾದರೂ ದೇಶದ ಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅಂತ ನನ್ನ ಕುತ್ತಿಗೆನ ಕತ್ತರಿಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ಅವ್ರಿಗೆ ನಾನು ಈಗ ಹೇಳ್ತಿರ್ತೀನಿ, ಸಾಧ್ಯ ಆದರೆ ಈ ನಮ್ಮ ನಮ್ಮ ಮಾಧ್ಯಮಗಳ ಮೂಲಕನೇ ಅವ್ರು ತಿಳಿಸಲಿ, ಆ ಮಾಧ್ಯಮಗಳು ಬೇಡ, ಆ ಮಾಧ್ಯಮಗಳನ್ನ ನಾವು ಬಾಯ್ಕಾಟ್ ಮಾಡೋಣ. ಅದ್ರ ಬಗ್ಗೆ ಹೇಳ್ತೀರಿ ಒಂದು ನಿಮಿಷ. ಅವ್ರಿಗೆ ಗೊತ್ತಾದ್ರೆ ಹೇಳಿ, CI ಇಂದ ಏನಾದ್ರು ಧಕ್ಕೆ ಆಗುತ್ತೆ ಅಂತ ನನಗೆ ಪ್ರೂವ್ ಮಾಡಿದ್ರೆ ಕುತ್ತಿಗೆ ಕತ್ತರಿಸ್ಕೊಂತಾರಂತೆ. ಅವರು ಕುತ್ತಿಗೆ ಕತ್ತರಿಸ್ಕೊಳ್ಳೋದು ಬೇಡ, ಯಾಕಂದ್ರೆ ಜೀವ ಹೋಗುವಂತ ಬಯಸುವಂತಹ ದ್ರೋಹಿಗಳು ನಾವಲ್ಲ. ನಿಮ್ಮ ಕುತ್ತಿಗೆ ಒಳಗೆ ಮೇಲ್ಗಡೆ ಒಂದು ಬುರುಡೆ ಇದೆಯಲ್ಲ, ಆ ಬುರುಡೆಯಲ್ಲಿರೋ ಸಗಣಿನ ತೆಗೆದು ಆಚೆಗಿಟ್ಟು ಮಿದುಲನ್ನು ಫಿಕ್ಸ್ ಮಾಡ್ಕೊಳ್ಳಿ, ಅಷ್ಟು ಸಾಕು, ಅದೇ ನೀವು ನಮಗೆ ಮಾಡೋ ಉಪಕಾರ ಅಂತ ಕೇಳ್ಕೊಂಡು ಅವ್ರಿಗೆ ಹೇಳೋದೇನು ಅಂದರೆ, CI ನನ್ನ ದೇಶದ ಸಂವಿಧಾನದ ಮೂಲ ಆಶಯಕ್ಕೆ ಧಕ್ಕೆ ತರುತ್ತೆ, CI ಈ ದೇಶದ ಸಂವಿಧಾನದ Article 14 and 15 ಮಾರಕವಾಗಿದೆ. ಆ ಕಾಯ್ದೆಗಳು ಹೇಳ್ಬೋದು ಏನು ಅಂತಂದ್ರೆ, ಯಾವುದೇ ಮನುಷ್ಯನನ್ನ ಧರ್ಮದ ಆಧಾರಿತವಾಗಿ, ಜಾತಿ ಆಧಾರಿತವಾಗಿ, ಬಣ್ಣದ ಆಧಾರಿತವಾಗಿ, ಹುಟ್ಟಿನ ಆಧಾರಿತವಾಗಿ, ಭಾಷೆಯ ಆಧಾರಿತವಾಗಿ, ಹುಟ್ಟಿದ ಸ್ಥಳದ ಆಧಾರವಾಗಿ ಆತನ ನೋಡಲು ಯಾವ ಭೇದವನ್ನು ಎಣಿಸಬಾರದು ಅಂತ. ಆದರೆ ನಿನ್ನ CI ಈ ಮೂಲ ಆಶಯಕ್ಕೆ ಧಕ್ಕೆ ಮಾಡುತ್ತೆ, ಬೇರೆಲ್ಲ ಧರ್ಮದವರೆಗೂ ನಾನು ಪೌರತ್ವ ಕೊಡ್ತೀನಿ ಅಂತ ಹೇಳುತ್ತೆ, ಆದರೆ ಮುಸಲ್ಮಾನ ಸಮುದಾಯಕ್ಕೆ ಕೊಡಲ್ಲ ಅಂತ ಹೇಳುತ್ತೆ. ಇದು ಧರ್ಮಾಧಾರಿತವಾದ ಕಾಯ್ದೆ, ಹಾಗಾಗಿ ಈ ಅಮೆಂಡ್ಮೆಂಟು ಸಂವಿಧಾನ ವಿರೋಧಿ. ಈಗ ಕುತ್ತಿಗೆ ತಗೋತೀರ ನೀವು? ಕುತ್ತಿಗೆ ತಗೊಳ್ತಾರ ಅವ್ರು ವಾಪಸ್ಸು? ಬೇಡ, ತಗೊಳ್ಳೋದು ಬೇಡ, ಅದು ಒಳಗಡೆ ಇರೋ ಸಗಣಿ ಚೇಂಜ್ ಮಾಡಿ. ಇನ್ನು NPR ಈ ದೇಶದಕ್ಕೆ ಎಷ್ಟು ಮಾರಕ ಅಂತಂದ್ರೆ, ಅದು ಬಸವಣ್ಣನ ತತ್ವಕ್ಕೆ ಮಾರಕ. NPR ನಲ್ಲಿ ಎರಡು ಕಾಯ್ದೆಗಳು ಬರ್ತವೆ, ಎರಡು ಕಾಲಂ ಬರ್ತದೆ. ಒಂದು, ಡೇಟ್ ಆಫ್ ಬರ್ತ್ ಆಫ್ ಯುವರ್ ಫಾದರ್ ಅಂಡ್ ಮದರ್, ನಿಮ್ಮ ತಂದೆ ತಾಯಿಯ ಹುಟ್ಟಿದ ಇದೇಳಿ, ದಿನ ಹೇಳಿ. ನೀವು ಇಲ್ಲಿಷ್ಟು ಜನ ಕೂತಿದ್ರಲ್ಲ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ಹೇಳಿ, ನೀವು ಹುಟ್ಟಿದ ದಿನಾಂಕ ಪಕ್ಕಾ ದಿನಾಂಕ ಎಷ್ಟು ಜನ ಗೊತ್ತು ನಿಮಗೆ? ಗೊತ್ತಿದ್ಯಾ? ಮಾತಾಡಿ, ನಾನು ಭಾಷಣ ಮಾಡ್ತಾ ಬರೀ ನನ್ನೊಬ್ಬನಿಗಲ್ಲ, ನೀವೇಳಿ, ಎಲ್ರಿಗೂ ಕೂಡ ಹುಟ್ಟಿದ ದಿನಾಂಕ ಗೊತ್ತಿದ್ಯಾ? ಕೆಲವರು ಅವಿವೇಕಿಗಳು BJP ಹೇಳ್ತಾರೆ, ನಿಮ್ಗೆ ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಅಂದ್ರೆ ಹಂಗಾರೆ ನಿಮ್ಮ ಅಪ್ಪ ಯಾರು ಅಂತ ಗೊತ್ತಾ ಅಂತ ಕೇಳ್ತಾರೆ. ಇದು ಉದ್ದಟತನ. ಈ ನಾಡಿನ ಜನರನ್ನ ನೀವು ನಿಮ್ಮ ಅಪ್ಪ ಯಾರ ಅಂತ ಕೇಳ್ತೀರಾ ಅಂತಂದ್ರೆ, ನಿಮ್ಮಂತ ಅವಿವೇಕಿಗಳು, ನಿಮ್ಮಂತ ಕಚಡಾಗಳು ಈ ಜಗತ್ತಿನಲ್ಲೇ ಇಲ್ಲ. ಹುಟ್ಟಿದ ದಿನಾಂಕ ಗೊತ್ತಿಲ್ಲದೆ ಇರೋದಕ್ಕೂ, ಅಪ್ಪ ಗೊತ್ತಿಲ್ಲದೆ ಇರೋದಕ್ಕೂ, ವ್ಯತ್ಯಾಸವೇ ಗೊತ್ತಿಲ್ಲದಿರುವಂತ ಅಯೋಗ್ಯರೆಲ್ಲ, ರೌಡಿಗಳೆಲ್ಲ ಮಿನಿಸ್ಟರ್ಗಳಾಗಿದ್ದಾರೆ ಇವತ್ತು. ಅದು ಕನ್ನಡ ಸಂಸ್ಕೃತಿ ಇಲಾಖೆಯ ಮಿನಿಸ್ಟರ್ ಅಂತೆ. ಪುಡಿ ರೌಡಿಗಳು ಮಾತಾಡ್ದಂಗೆ ಮಾತಾಡ್ತಾರೆ. ನಮ್ಮರು ಬೀದಿಲಿರೋ ಪುಡಿ ರೌಡಿ ಕೂಡ ಇಷ್ಟು ಕೆಟ್ಟದಾಗ ಮಾತಾಡಲ್ಲ. ನಮ್ಮ ಹತ್ರ ಇಲ್ಲ ದಾಖಲೆಗಳು. 70 84 ಬಂದ್ರೆ ಈಗ 2004 ಬಂದ್ರು, ಮೂರು ಹಂತದಲ್ಲಿ ಇದೆ. ನಾವು ಪ್ರೂವ್ ಮಾಡಬೇಕಾಗಿರೋದು, ನಾನು ಹೇಳೋದು ಏನು ಅಂತಂದ್ರೆ, ಈ ಸಮಾವೇಶಗಳ ಆದ ನಂತರ ಐರಿ ಮುಗಿಸ್ಬಿಡ್ತೀನಿ ಅದು. ಅದಾದ್ಮೇಲೆ NRC ಅಡಿನಲ್ಲಿ ನೀವು ನಿಮ್ಮ ದಾಖಲೆಗಳನ್ನ ಪ್ರೂವ್ ಮಾಡಲಿಲ್ಲ ಅಂದ್ರೆ ನೀವು ಡಿಟೆನ್ಷನ್ ಕ್ಯಾಂಪ್ ಅಲ್ಲಿ ಇರಬೇಕು. ಇಲ್ವಾ? ನಾಗರಿಕತೆಯ ಹಕ್ಕನ್ನು ಕಳ್ಕೊಂಡು ಈ ಸರ್ಕಾರದ ಯಾವ ಸವಲತ್ತುಗಳು ನಾವು ತಗೊಳಕಾಗಲ್ಲ ಅಂತ ಕೂಲಿ ಮಾಡಬೇಕು, ಬದುಕಬೇಕು, ಆ ಸ್ಥಿತಿ ಬಂದು ತಲುಪ್ತೀವಿ. ಇದು ಕೂಡ ನನ್ನ ಸಂವಿಧಾನದ ಆಶಯಕ್ಕೆ ಧಕ್ಕೆ ತರುತ್ತೆ. ಹಾಗಾಗಿ ಈ ಮೂರು ಕಾಯ್ದೆಗಳು, ಸಂವಿಧಾನ ವಿರೋಧಿ ಕಾಯ್ದೆಗಳು, ಜನದ್ರೋಹಿ ಕಾಯ್ದೆಗಳು, ದೇಶದ್ರೋಹಿ ಕಾಯ್ದೆಗಳು, ದೇಶದ್ರೋಹಿ ಕಾಯ್ದೆಗಳನ್ನು ತರ್ತಾ ಇರುವಂತಹ ನೀವುಗಳು ಕೂಡ, ಮೋದಿ ಅಂಡ್ ಶಾ ಸಮೇತ ಸೇರಿ ದೇಶದ್ರೋಹಿಗಳೇ ನೀವು. ನೀವು ಇವಾಗ ಕುತ್ತಿಗೆ ತಕ್ಕೋತೀರಾ? ನೀವು ಕುತ್ತಿಗೆ ತಕ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂತಂದರೆ, ಕುತ್ತಿಗೆ ತಕ್ಕೊಳ್ಳೋಂಥ ಧೈರ್ಯ ಕೂಡ ಬೇಕು, ಅದಿಲ್ಲ ನಿಮ್ಮಲ್ಲಿ, ಆಗೋದಿಲ್ಲ ನಿಮ್ಮ ಕೈನಲ್ಲಿ, ಸುಮ್ಮನೆ ಮಾತಾಡ್ತೀರಿ. ಈಗ ಇಷ್ಟೆಲ್ಲ ಇದ್ದೂ ಕೂಡ ಜನಕ್ಕೆ ಸತ್ಯವನ್ನು ಹೇಳುವಂತಹ ಜವಾಬ್ದಾರಿ ಯಾರ ಮೇಲಾದರೂ ಇದ್ರೆ ಅದು ಮಾಧ್ಯಮಗಳ ಮೇಲೆ. ಆದರೆ ಮಾಧ್ಯಮಗಳು ಏನಾಗಿದ್ದಾವೆ ಅಂತಂದರೆ, ಸಾಕಿದ ನಾಯಿಗಳಾಗಿದ್ದಾವೆ. ಯಾರು ಸಾಕಿದರೋ ಅವ್ರ ಪರವಾಗಿ ಬೊಗಳ್ತಾ ಇದ್ದಾವೆ. ನಾನು ಎಲ್ಲ ಮಾಧ್ಯಮಗಳು, 100 ಮಾಧ್ಯಮಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಆದರೆ 100 ಮಾಧ್ಯಮಗಳು ಹಿಂಗೆ ಆಡ್ತಾ ಇದ್ದಾವೆ. ಇನ್ನತ್ತು ನಮ್ಮಂಥವ್ರು ಯಾರೋ ಒಂದಷ್ಟು ಜನ ಒಳ್ಳೆಯವ್ರ ಮಾತನ್ನ ಕೇಳ್ತಾ ಇದ್ದಾರೆ. 90% ಮಾಧ್ಯಮಗಳು ಬೊಗಳಿದ ನಾಯಿಗಳು, ಸಾಕಿದ ನಾಯಿಗಳು, ಬೆಲ್ಟ್ ಹಾಕಿರೋ ನಾಯಿಗಳು, ಇನ್ನು ಇನ್ನೂ ಯಾವ್ಯಾವ ಥರದ ನಾಯಿಗಳಿದಾವೋ ಎಲ್ಲ ಥರದ ನಾಯಿಗಳು ಅವಿದ್ದಾವೆ. ನಾವು ಅವರನ್ನ ಬಾಯ್ಕಾಟ್ ಮಾಡಬೇಕು, ಬಾಯ್ಕಾಟ್ ಮಾಡಬೇಕು. ನಾವು ಪ್ರಮಾಣ ಮಾಡೋಣ, ಇಷ್ಟೇ ಸಂಖ್ಯೆ ಇರ್ಬೋದು ನಾವು, ಆದರೆ ಇದ್ರ ಎಫೆಕ್ಟ್ ತುಂಬ ದೊಡ್ಡದಿದೆ. ನೀವು ಮಾಡಬೇಕಾಗಿರೋ ಒಂದು ಕೆಲಸ ಏನು ಅಂದರೆ, ಯಾರು ಸತ್ಯವನ್ನು ಮುಚ್ಚಿಟ್ಟು ಬರೀ ಸುಳ್ಳನ್ನು ಬೊಗಳ್ತಾ ಇದ್ದಾರೆ, ಮಾತಾಡ್ತಿಲ್ಲ ಅವರು, ಅವ್ರು ಮಾತಾಡಿದ್ರೆ ಕೇಳಿಸ್ಕೋಬೋದಿತ್ತು ನಾವು, ಆದರೆ ಅವ್ರು ಮಾತಾಡ್ತಿಲ್ಲ, ಬೊಗಳ್ತಾ ಇದ್ದಾರೆ. ಯಾರು ಸುಳ್ಳನ್ನು ಬೊಗಳ್ತಾ ಇದ್ದಾರೆ, ಅಂತಹ ಮೀಡಿಯಾಗಳನ್ನು, ಅಂಥ ಚಾನಲ್ಗಳನ್ನು, ಅಂಥ ನ್ಯೂಸ್ ಚಾನಲ್ಗಳನ್ನು ನಮ್ಮ ಮನೆಯಲ್ಲಿ ರಿಮೋಟ್ ನಮ್ಮ ಕೈಲಿರೋದು ಆನ್ ಮಾಡಲನ್ನು ಪ್ರಮಾಣ ಮಾಡಿ. ಆನ್ ಮಾಡಬೇಡಿ, ಅದು TRP ಬಿದ್ದೋದಾಗ ಅವರಿಗೆ ಬುದ್ಧಿ ಬರುತ್ತೆ. ನಿಮ್ಮ ಕೇಬಲ್ ಆಪರೇಟರ್ ಇರಲಿ, ನಿಮ್ಮ DTHR ಆಪರೇಟರ್ ಇರಲಿ, ಸೆಲೆಕ್ಷನ್ ನಿಮ್ಮದು, ದುಡ್ಡು ನಿಮ್ಮದು, ಚಾನಲ್ ನಿಮ್ಮದು, ನಿಮ್ಗೆ ಹೋಗಿ ಹೇಳಿ ನನಗೆ ಈ ಥರದ ಚಾನಲ್ಗಳು ನನಗೆ ಅವಶ್ಯಕತೆ ಇಲ್ಲ, ನನ್ನ ಮನೆಯಲ್ಲಿ ಪ್ರಸಾರ ಆಗೋದು ಬೇಡ, ನಾನು ಇದಕ್ಕೆ ಪೇಮೆಂಟ್ ಮಾಡಲ್ಲ, ಇದನ್ನು ಕಟ್ ಮಾಡಿ ಅಂತೇಳಿ ಕಟ್ ಮಾಡ್ತಾರೆ ಅವರು.
ಈ ರೀತಿಯ ಸತ್ಯವನ್ನು ಮುಚ್ಚಿಟ್ಟು ಮಾತಾಡುವ, ಧರ್ಮಾಧಾರಿತವಾಗಿ ಜಾತಿ ಆಧಾರಿತವಾಗಿ ಮಾತಾಡುವಂತಹ ಮಾಧ್ಯಮಗಳನ್ನು ನಾವು ಬಹಿಷ್ಕಾರ ಮಾಡೋಣ. ನೀವು ಪ್ರಮಾಣ ಮಾಡಿ, ನಿಮ್ಮ ಡಿ ಟಿ ಎಚ್ ಆಪರೇಟರ್ಗಳಿಗೆ, ನಿಮ್ಮ ಕೇಬಲ್ ಆಪರೇಟರ್ಗಳಿಗೆ ನೀವು ಇವತ್ತು ಎಚ್ಚರಿಕೆ ಕೊಡಿ. ನೀವೇನಾದರೂ ಅವನ್ನು ಕಟ್ ಮಾಡಲ್ಲ ಅಂತಂದರೆ ನಮ್ಮ ಟೋಟಲ್ ಕೇಬಲ್ನ ಕಿತ್ತಾಕ್ಸ್ತೀವಿ ಅಂತೇಳಿ. ನಮಗೂ ಮೀಡಿಯಾಗಳಿದ್ದಾವೆ, ನಾವು ಒಂಥರ ಬೀದಿನ ಇದ್ದಂಗೆ ನಾವು ಕೂಡ ನಮ್ಮ ರಸ್ತೆಯನ್ನು ಕಾವಲು ಕಾಯ್ತೀವಿ. ನಾವು ಒಂದು ಮನೆಗೆ ಸೀಮಿತವಾಗಿಲ್ಲ, ಇಡೀ ಬೀದಿಗೆ ಸೀಮಿತ ಅಂದರೆ ಮಾಧ್ಯಮಗಳು ಇಲ್ಲಿದಾವಲ್ಲ, ಚಿಕ್ಕ ಚಿಕ್ಕ ಮಾಧ್ಯಮಗಳು, ಯೂಟ್ಯೂಬ್ ಮಾಧ್ಯಮಗಳು, ಇದರಲ್ಲಿ ನಾವು ಸತ್ಯ ಮಾತಾಡೋಣ, ಇದ್ರ ಮೂಲಕ ನಾವು ಸತ್ಯ ಮಾತಾಡೋಣ. ನಾವು ಕೂಡ ಕಾವಲು ನಾಯಿಗಳೇ, ಆದರೆ ನೀವು ಸಾಕಿದ ಕಾವಲು ನಾಯಿ. ಒಂದು ಮನೆ ಮಾತ್ರ ಕಾಯ್ತೀರ, ನಿಮ್ಗೆ ಯಾರು ಬಿಸ್ಕೆಟ್ ಹಾಕಿದ್ರೆ ಅವ್ರು ಮಾತ್ರ ಕಾಯುವಂಥ ಮಾಧ್ಯಮಗಳು ನೀವು. ನಾವು ಇಡೀ ಊರನ್ನ ಕಾಯೋಕೆ ನಿಂತಿರುವಂಥವ್ರು. ಅಂಥ ಮಾಧ್ಯಮಗಳು ನಾವು ಸತ್ಯ ಹೇಳೋಣ. ಫೇಸ್ಬುಕ್ಕಲ್ಲಿ ಮಾತಾಡಿ, ಟ್ವಿಟ್ಟರಲ್ಲಿ ಮಾತಾಡಿ, ಯೂಟ್ಯೂಬಲ್ಲಿ ಮಾತಾಡಿ, ಇನ್ಸ್ಟಾಗ್ರಾಮಲ್ಲಿ ಮಾತಾಡಿ, ಇನ್ನೂ ಏನೋ ಹಲೋ ಅಂತ ಯಾವುದೋ ಒಂದಿದೆ ಅದ್ರಲ್ಲಿ ಮಾತಾಡಿ, ಎಲ್ಲ ಥರದಲ್ಲೂ ನೀವು ಮಾತಾಡಿ. ಟಿಕ್ಟಾಕ್ ಅಂತ ಇದೆಯಲ್ಲ, ಅದು ಫ್ಯಾಷನ್ಗೆ ಶೋ ಮಾಡೋದಕ್ಕೆ ಅಂದ್ಬಿಟ್ಟಿದ್ರೆ ಅದನ್ನು ಕೂಡ ನಮ್ಮ ಪ್ರತಿಭಟನೆಯ ಅಸ್ತ್ರವಾಗಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನಕ್ಕೆ ರೀಚ್ ಆಗುವಂಥದ್ದು ಟಿಕ್ಟಾಕ್. ನೀವೊಂದು ಕೆಲಸ ಮಾಡಿ, ಅದರಲ್ಲಿ ಸಿ ಎ ಎಷ್ಟು ಅಪಾಯಕಾರಿ, ಎನ್ ಆರ್ ಸಿ ಎಷ್ಟು ಅಪಾಯಕಾರಿ, ಎನ್ ಪಿ ಆರ್ ಎಷ್ಟಕ್ಕಾರಿ, ಒಂದು ನಿಮಿಷ 30 ಸೆಕೆಂಡ್ 2 ನಿಮಿಷ ಮಾತಾಡಿ, ನಿಮಗೆ ಗೊತ್ತಿರೋ ರೀತಿಯಲ್ಲಿ ಮಾತಾಡಿ, ಮಾತಾಡಿ, ಪ್ರಚಾರ ಮಾಡಿ. ಇಂಥ ಮೀಡಿಯಾಗಳ ಮೂಲಕ ನಾವು ಗೆಲ್ಲೋಣ, ಈ ಮೀಡಿಯಾಗಳನ್ನ ನಾವು ಬಹಿಷ್ಕಾರ ಮಾಡೋಣ. ಇವ್ರಿಗೆ ಹೇಳೋಣ, ಮೊನ್ನೆ ನೀವು ಆ ಹುಡುಗಿ ಮಾಡಿ ತಪ್ಪು, ನಾವೇ ಹೇಳ್ತಾ ಇದ್ದೀವಿ ತಪ್ಪು, ಆದರೆ ಆ ತಪ್ಪನ್ನ 4-6 ಸಲ ನೀವು ರಿಪೀಟ್ ಮಾಡಿ ಬಹಳ ತಪ್ಪು ಮಾಡ್ತಾ ಇದ್ದೀರಿ. ಅವಳು ದೇಶದ್ರೋಹಿ, ದೇಶದ್ರೋಹಿ, ದೇಶದ್ರೋಹಿ ಅಂತ ಹೇಳ್ತಾ ಇದ್ರೆ ಹೇಳಿ, ಅದು ನಿಮ್ಮ ಹಕ್ಕು. ದೇಶಕ್ಕೆ ದ್ರೋಹ ಮಾಡುವಂಥ ಕೃತ್ಯ ಯಾರೇ ಮಾಡಿದ್ರು ಕೂಡ ನೀವು ಹೇಳಬೇಕು, ಹೇಳಿ. ಆದರೆ ಅದು ಧರ್ಮದ ಆಧಾರಿತವಾಗಿ ಆಗದೇ ಇರಲಿ, ಜಾತಿ ಆಧಾರಿತವಾಗಿ ಆಗದೇ ಇರಲಿ, ಸಿದ್ಧಾಂತಗಳ ಆಧಾರವಾಗಿ ಆಗದೇ ಇರಲಿ. ಸಿಂದಗಿನಲ್ಲಿ ಪಾಕಿಸ್ತಾನದ ಬಾವುಟವನ್ನು ಆರಿಸ್ಬಿಟ್ಟು ಪಾಕಿಸ್ತಾನಕ್ಕೆ ಜೈ ಅಂತ ಕೂಗುತ್ತಾರಲ್ಲ ನಿಮ್ಮ ಬಜರಂಗ್ ದಳದವರು, ನಿಮ್ಮ ಅಣ್ಣ ತಂದಿರು, ಅವರನ್ನ ನೀವು ದೇಶದ್ರೋಹಿಗಳಂತ ಯಾಕೆ ತೋರಿಸ್ತಿಲ್ಲ ನಿಮ್ಮ ಮಾಧ್ಯಮಗಳಲ್ಲಿ? ನಿಮ್ಗೇನು ಮೂರ್ಛೆ ರೋಗ ಬಂದಿದೆಯಾ? ನಿಮ್ಮ ಕಣ್ಣು ಹಾಳಾಗೋಗಿದೆಯಾ? ಯಾಕೆ ಅವ್ರನ್ನ ತೋರಿಸೋದಿಲ್ಲ? ನಿನ್ನೆಯಷ್ಟೇ 13 ಜನ ಈ ದೇಶದ ಸೈನ್ಯದ ಸೀಕ್ರೆಟ್ ಅನ್ನು ಪಾಕಿಸ್ತಾನಕ್ಕೆ ಮಾರ್ಕೊಂತ ಇದ್ರು, ಅವ್ರನ್ನ ಇವರು ಅರೆಸ್ಟ್ ಮಾಡಿದ್ದಾರೆ. ಆ ಅರೆಸ್ಟ್ ಮಾಡಿರೋ ಸುದ್ದಿಗಳು ಕೇವಲ ನಮ್ಮ ಫೇಸ್ಬುಕ್ ಅಥವಾ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ಓಡಾಡ್ತಾ ಇದೆ, ನಿಮ್ಮ ದೊಡ್ಡ ದೊಡ್ಡ ಮಾಧ್ಯಮಗಳು ಓಡಾಡ್ತಾ ಇಲ್ಲ. ಯಾಕೆ ನಿಮಗೆ ಮೂರ್ಛೆ ರೋಗ ಬಂದಿದೆಯಾ? ಆ 13 ಜನರಲ್ಲಿ ಒಬ್ಬರು ಕೂಡ ಮುಸಲ್ಮಾನರಿಲ್ಲ, ಜ್ಞಾಪಕ ಇರಲಿ, ಅದಕ್ಕೋಸ್ಕರ ಅವ್ರು ಪ್ರಸಾರ ಮಾಡ್ತಾ ಇಲ್ಲ. ಆ 13 ಜನರಲ್ಲಿ ಒಬ್ಬೇ ಒಬ್ಬನೇನಾದ್ರು ಮುಸಲ್ಮಾನ ಇದ್ದಿದ್ರು ಕೂಡ 12 ಜನರನ್ನ ಮುಚ್ಚಿಟ್ಟು ಆ 13 ಜನರ ತಂಡದ ನಾಯಕ ಮುಸಲ್ಮಾನ ಅಂತ ಇವತ್ತು ಪ್ರಚಾರ ಮಾಡಿಬಿಡ್ತಿದ್ರು. ಅಂತ ಮಾನಗೆಟ್ಟ ಮಾಧ್ಯಮಗಳು ಇವತ್ತು ನಮ್ಮ ಮಧ್ಯದಲ್ಲಿರೋದು. ಇಂಥವ್ರನ್ನ ನಾವು ಬಹಿಷ್ಕಾರ ಮಾಡೋಣ. ಇವರು ಮಾಧ್ಯಮದವರೇ ಅಲ್ಲ ಅಂತ ಬೇಕಾದ್ರೆ ಅನೌನ್ಸ್ಮೆಂಟ್ ಮಾಡೋಣ. ನೀವು ಮಾಧ್ಯಮೇನೇ ಅಲ್ಲ, ನೀವು ಸಾಕು ನಾಯಿಗಳಷ್ಟೇ. ನೀವು ಮನೆ ಒಳಗಡೆ ಕಾಂಪೌಂಡ್ ಒಳಗೆ ಬಿಡ್ಕೊಳ್ಳಿ, ಆಚೆ ಬರಬೇಡಿ, ಕಟ್ ಮಾಡಿ ಅವ್ರ ಚಾನಲ್ನ ಇವತ್ತಿಂದ ಆನ್ ಮಾಡಬೇಡಿ, ಪ್ರಮಾಣ ಮಾಡಿ, ನೀವು ಅವ್ರ ಚಾನಲ್ಗಳನ್ನ ಆನ್ ಮಾಡಬೇಡಿ. ಕಟ್ಟ ಕಡೆಯದಾಗಿ ನಮ್ಗೆ ಉಳಿದಿರುವಂಥ ಏಕೈಕ ಮಾರ್ಗ ಏನು ಅಂತಂದರೆ, ಇದು ಸ್ವತಂತ್ರ ಚಳವಳಿ ಅಂತ ನಾವು ಕರಿತೀವಿ. ಸ್ವತಂತ್ರ ಚಳವಳಿನಲ್ಲಿ ಒಂದೇ ಥರದ ಹೋರಾಟ ಏನಿರಲಿಲ್ಲ. ಗಾಂಧೀಜಿಯವರ ಹೋರಾಟ ಇತ್ತು, ಭಗತ್ ಸಿಂಗ್ ಥರದ ಹೋರಾಟವೂ ಇತ್ತು, ಚಂದ್ರಶೇಖರ್ ಆಜಾದ್ ಥರದ ಹೋರಾಟವೂ ಇತ್ತು, ಮತ್ತು ನೆಹರು ಥರದವರು ಮಾಡ್ತಿದ್ರು, ಶಾಸ್ತ್ರಿ ಥರದವರು ಮಾಡ್ತಿದ್ರು, ಮತ್ತು ಇವೆರಡೂ ಥರ ಅಲ್ಲದೇ ಇರುವಂತಹ ಅಂಬೇಡ್ಕರ್ರವರ ಹೋರಾಟ ಕೂಡ ಇತ್ತು. ಈ ಸ್ವಾತಂತ್ರ್ಯದಲ್ಲಿ ನನ್ನ ಪಾತ್ರ ಹೇಗಿರಬೇಕು, ಈ ಸ್ವಾತಂತ್ರ್ಯ ನನ್ನ ಜನಕ್ಕೆ ಹೇಗೆ ದಕ್ಕಬೇಕು ಅಂತ ಹಲವಾರು ಥರದ ಹೋರಾಟಗಳಿಂದ ಆ ಸ್ವಾತಂತ್ರ್ಯ ಚಳವಳಿ ನಡೆದಿದ್ದು, ಸ್ವಾತಂತ್ರ್ಯ ದಕ್ಕಿದ್ದು. ಇದು ಕೂಡ ನಮ್ಮ ಸ್ವಾತಂತ್ರ್ಯ ಚಳವಳಿಗಳೇ. ನಮಗಿಲ್ಲಿ ಹೋರಾಟಕ್ಕೆ ಹಲವಾರು ಮಾರ್ಗಗಳಿದ್ದಾವೆ. ಈ ಯಾವುದೇ ಮಾರ್ಗಗಳಲ್ಲೂ ಕೂಡ ನಾವು ರಕ್ತಕ್ರಾಂತಿಯನ್ನು ಮಾತ್ರ ಬಯಸೋದಿಲ್ಲ. ಸರ್ಕಾರದ ವಿರುದ್ಧ ನೀವು ಗನ್ ಎತ್ಕೊಂಡೋಗಿ, ಬಾಂಬ್ ಎತ್ಕೊಂಡೋಗಿ ಅನ್ನುವಂಥ ಪ್ರಚೋದನಕಾರಿ ಮಾತುಗಳನ್ನ ನಾವು ಯಾವತ್ತೂ ಆಡೋದಿಲ್ಲ. ಕಾರಣ ಏನು ಅಂದರೆ, ನಾವು ಈ ದೇಶದ ಸಂವಿಧಾನವನ್ನು ಗೌರವಿಸ್ತೀವಿ, ಸಂವಿಧಾನದ ಪಿತಾಮಹ ಬಾಬಾ ಸಾಹೇಬರನ್ನ ಎದೆಯಲ್ಲಿಟ್ಕೊಂಡಿದ್ದೀವಿ. ಹಾಗಾಗಿ ಇಲ್ಲಿ ರಕ್ತಕ್ರಾಂತಿಗೆ ಅವಕಾಶ ಇಲ್ಲ, ನಾವು ಆ ಮಾತನ್ನು ಆಡೋರಲ್ಲ. ಆದರೆ ಒಂದು ಥರದ ಪ್ರತಿಭಟನೆ ಇದೆ, ನಿಮ್ಮನ್ನು ಎದುರಿಸೋ ಪ್ರತಿಭಟನೆ. ನೀವು ಕನಸಲ್ಲೂ ಕೂಡ ಬೆಚ್ಚಿ ಬೀಳಬೇಕು. ನಿಮ್ಮ ಯಾವುದೇ ರೀತಿಯ ಕಾಯ್ದೆಗಳಿಗೆ, ಏನು ಜನದ್ರೋಹಿ ಕಾಯ್ದೆಗಳನ್ನ ತರ್ತಾ ಇದ್ದೀರಲ್ಲ, ಈಗ 3 CAA, NRC, NPR, ಇದರ ನಂತರ ನಿಮ್ಮ ಪ್ಲಾನ್ ನಮಗೆ ಗೊತ್ತಿದೆ, ಕಾಮನ್ ಸಿವಿಲ್ ಕೋಡ್, ಈ ಥರದ ಯಾವುದೇ ರೀತಿಯ ನಿಮ್ಮ ಕಾಯ್ದೆಗಳಿಗೆ ನಾವು ಸಹಕಾರ ತೋರಲ್ಲ. ಅಸಹಕಾರ ಚಳವಳಿ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ನಾವು ಮಾಡ್ತೀವಿ. ನೀವು ಯಾರೇ ನಮ್ಮ ಮನೆಗೆ ಬಂದಾಗ NPR ದಾಖಲೆಗಳನ್ನ ಕೇಳಿದ್ರೆ ಕೊಡೋದಿಲ್ಲ, CAA ದಾಖಲೆಗಳನ್ನ ಕೇಳಿದ್ರೆ ಕೊಡೋದಿಲ್ಲ, NRC ದಾಖಲೆಗಳನ್ನ ಕೇಳಿದ್ರೆ ಕೊಡೋದಿಲ್ಲ. ಕೊಡೋದಿಲ್ಲ ಅನ್ನೋದೇ ನಮ್ಮ ಅತಿದೊಡ್ಡ ಚಳವಳಿ. ಕೊಡೋದಿಲ್ಲ ಅನ್ನೋದೇ ಚಳವಳಿ, ಕೊಡ್ತೀವಿ ಅನ್ನೋದಲ್ಲ, ಕೊಡೋದಿಲ್ಲ. ನನ್ನ ಹತ್ರ ಇದ್ರೂ ಕೊಡಲ್ಲ, ಹಾಗೆ ನನ್ನ ಹತ್ರ ಇಲ್ಲ, ಇದ್ರೂ ಕೊಡಲ್ಲ. ಕಾರಣ ಏನು ಅಂತಂದ್ರೆ, ಈ ದೇಶದ 68% ಜನಗಳಲ್ಲಿ, ಈಗ 130 ಕೋಟಿ ಜನಸಂಖ್ಯೆ ಇದೆ, ಅದ್ರ ಪೈಕಿ 90% ಜನಸಂಖ್ಯೆ ಹತ್ರ ದಾಖಲೆಗಳಿಲ್ಲ. ಇದರಲ್ಲಿ 15 ಕೋಟಿ ಅಲೆಮಾರಿಗಳು, 8.5 ಕೋಟಿ ಆದಿವಾಸಿ, 15 ಕೋಟಿ ಆದಿವಾಸಿಗಳು, 8.5 ಕೋಟಿ ಅಲೆಮಾರಿಗಳು, 3 ಕೋಟಿ ಭೂಮಿ ಇಲ್ದವರು, 1 ಕೋಟಿ 70 ಲಕ್ಷ ಮನೆ ಇಲ್ದವರು, ಅವಿದ್ಯಾವಂತರು, 71ರಲ್ಲಿ ಉಳಿದಂತ ಅವಿದ್ಯಾವಂತರು, ಯಾರ ಹತ್ರ ಎಲ್ಲ ಸೇರಿದ 68% ಇವ್ರ ಹತ್ರ ದಾಖಲೆಗಳಿಲ್ಲ. ಆ ದಾಖಲೆಗಳಿಲ್ದವ್ರಿಗೆ ತೊಂದರೆ ಆಗದೆ ಇರಲಿ ಅಂತ
ನನ್ನ ಹತ್ರ ದಾಖಲೆ ಇದ್ರೂ ಕೂಡ ಅವರು ಸಪೋರ್ಟ್ ನಿಂತು ಆ 68% ಜನರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿಂತು ನಾನು ದಾಖಲೆ ಕೊಡೋಲ್ಲ ಅನ್ನೋ ಪ್ರಮಾಣನ ನೀವೆಲ್ಲರೂ ಮಾಡಬೇಕು. ಅಮ್ ಕಾಗಜ್ ನಹಿ ದಿಖಾ ಹೆಂಗೆ, ನೀನು ಏನು ಬೇಕಾದ್ರೂ ಮಾಡು, ಬಡ್ಕೋ ತಲೆ ತೆಗಿತೀಯ ತಕ್ಕೋ, ನಿಂದೇ ತಕ್ಕೋತೀಯ ತಲೆ ಕೆಟ್ಟು ನೀನು ತಕ್ಕೋ, ನಾನು ಮಾತ್ರ ಪೇಪರ್ ಕೊಡಲ್ಲ, ಯಾವ ಕಾರಣಕ್ಕೂ ಕೊಡಲ್ಲ. ಇದೊಂದು ಪ್ರಮಾಣವನ್ನು ನಾವು ಮಾಡೋದ್ರ ಮೂಲಕ ಈ ಅಸಹಕಾರ ಚಳವಳಿಯನ್ನು ಮುನ್ನಡೆಸೋದ್ರ ಮೂಲಕ ಈ ಹೋರಾಟವನ್ನು ಕಟ್ಟಬೇಕು. ಕಟ್ಟಕಡೆದಾಗ ನಾನು ಒಂದು ಮಾತನಾಡಿ ನನ್ನ ಮಾತು ನಿಲ್ಲಿಸ್ತೀನಿ, ಇದು ಕೇವಲ NRC NPRCA ವಿರುದ್ಧವಾದಂಥ ಚಳವಳಿ ಮಾತ್ರ ಆಗ್ಕೊಡು, ಅಲ್ಲಿ ನಿಲ್ಕೊಡಲಿಲ್ಲ. ರಾಮ ಮಂದಿರವನ್ನು ಇಟ್ಟುಕೊಂಡು 28 ವರ್ಷ ರಾಜಕಾರಣ ಮಾಡಿದಂಥವ್ರು ಇವರು ನೀಚರು. ಧನವನ್ನು ಮುಂದೆ ಇಟ್ಟುಕೊಂಡು ಒಂದೊಂದು ಕ್ಷೇತ್ರದಲ್ಲೂ ಕೂಡ ರಾಜಕಾರಣ ಮಾಡ್ತಿರುವಂಥ ನೀಚರು. ಆ ಎರಡೂ ಅಂಗಡಿಗಳು ಬಂದಾಯ್ತು, ಅವ್ರ ಹತ್ರ ಈಗ ಆ ಇಶ್ಯೂಗಳಿಲ್ಲ, ಮುಚ್ಚೋಗಿದ್ದಾವೆ. ಹಾಗಾಗಿ ಈ ರೀತಿಯ ಕಾಯ್ದೆಗಳು, ಜನದ್ರೋಹಿ ಕಾಯ್ದೆಗಳು, ಇದು ಮುಸಲ್ಮಾನರ ವಿರುದ್ಧವಾದ ಕಾಯ್ದೆಗಳು ಅಂತ ತೋರಿಸ್ಕೊಳ್ತಾ ಮುಸಲ್ಮಾನರು ಅಲ್ಲದೆ ಇರುವಂಥ ಈ ದೇಶದ ಎಲ್ಲರನ್ನೂ ಕೂಡ ಮುಸಲ್ಮಾನರ ವಿರುದ್ಧ ಎತ್ತಕಟ್ಟುವಂಥ ಮನಸ್ಥಿತಿ ಮಾಡಿ ಅದನ್ನು ಬಂಡವಾಳವಾಗಿ ಉಪಯೋಗಿಸ್ಕೊಂಡು ಆ ಮೂಲಕ ಮುಂದಿನ ಎಲೆಕ್ಷನಲ್ಲಿ ಭಿಕ್ಷೆ ಬೇಡ್ಕೊಂಡು ಮನೆಗೆ ಬರ್ತಾರೆ, ಓಟ್ ಹಾಕಿ ಈ ಸಾರಿ ನಾವು NRCಯನ್ನು ಜಾರಿ ಮಾಡಿಬಿಡ್ತೀವಿ, ಮುಸಲ್ಮಾನರನ್ನು ಓಡಿಸ್ಬಿಡ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ಬರ್ತಾರೆ. ಇದು ಯಾರಪ್ಪನ ದೇಶವೂ ಅಲ್ಲ, ಯಾರನ್ನೂ ಎಲ್ಲಿಂದನೂ ಓಡಿಸೋಕೆ ಆಗೋದು ಇಲ್ಲ ಅನ್ನೋ ಸತ್ಯ ಅವ್ರಿಗೆ ಗೊತ್ತಿಲ್ಲ. ಆದರೂ ಕೂಡ ಅದನ್ನ ಇಟ್ಕೊಂಡು ಬರ್ತಾರೆ, ಅದನ್ನ ಇಟ್ಕೊಂಡು ಬರ್ತಾರೆ. ಅದಕ್ಕೆ ನಾವು ಪ್ರತಿತಂತ್ರ ಏನು ಅಂತಂದರೆ, ಇನ್ನು 3.5 ವರ್ಷ 4 ವರ್ಷ ಇದಂತೂ ಜೀವಂತವಾಗಿರೋ ಸಂಗತಿಯೇ. ಏನು ಏಪ್ರಿಲ್ 15ನೇ ತಾರೀಕಿಂದ ಜನಗಣತಿ ಮಾಡ್ಬಿಡ್ತೀವಿ ನಾವು NPRS ಅಂತ ಹೇಳ್ತಾರಲ್ಲ, ಮಾಡಿದ್ರು ಕೂಡ ಅದನ್ನೇನು ನಿಲ್ಲಿಸುವಂಥ ಜಾಯಮಾನ್ದವರಲ್ಲ, ಇವರಿಗೆ ಬೇರೆ ಇಶ್ಯೂ ಇಲ್ಲ. ಈ ಇಶ್ಯೂನ 4 ವರ್ಷ ಅವ್ರು ಜೀವಂತವಾಗಿ ಇಡಲೇಬೇಕು. 4 ವರ್ಷ ಇಟ್ಕೊಂಡು ಮುಂದಿನ ಸಲ ಎಲೆಕ್ಷನ್ಗೆ ಬರ್ತಾರೆ. ಈ ಅಪಾಯಗಳನ್ನು ನಾವು ಪ್ರತಿ ಮನೆ ಮನೆಗೂ ತಲುಪಿಸಿರ್ಬೇಕು. ಈ ಸಮಾವೇಶ ಆದ ನಂತರ ಇದೇ ಊರಲ್ಲಿ ಮತ್ತೊಂದು ಸಮಾವೇಶ ಆಗೋದಲ್ಲ, ಈ ಊರಲ್ಲಾಯ್ತು ಅಂತ ಪಕ್ಕದೂರಲ್ಲಿ ಇನ್ನೊಂದು ಸಮಾವೇಶ ಆಗೋದಲ್ಲ. ಸಮಾವೇಶಗಳು ಬೇಡ. ಇನ್ನ ಈ ಸಮಾವೇಶಗಳ ಮೂಲಕ ನಾವು ಏನು ಮಾಡ್ಬೋದಿತ್ತು ಅದನ್ನು ಮಾಡಿ ಆಗಿದೆ. ಅವರಿಗೆ ಎಲ್ಲಿ ಓದಿಬೇಕಿತ್ತು ಅಲ್ಲಿ ಒದ್ದಾಗಿದೆ, ಅವ್ರಿಗೆ ಎಲ್ಲಿ ನಡಕ ಶುರುವಾಗಬೇಕಿತ್ತು ಅಲ್ಲಿ ಶುರುವಾಗಿದೆ. NRC ಮತ್ತು CA ವಿರುದ್ಧವಾಗಿ ಏನೇನೆಲ್ಲ ಸ್ಟೇಟ್ಮೆಂಟು, ಎಷ್ಟೆಲ್ಲ ಕನ್ಫ್ಯೂಸಲ್ ಸ್ಟೇಟ್ಮೆಂಟ್ ಕೊಡಬೇಕೋ ಎಲ್ಲವೂ ಕೊಟ್ಟು ಇಡೀ ದೇಶದ ಜನ ಅವ್ರಿಗೆ ಇವತ್ತು ಉಗಿಯುವಂಥ ಸ್ಥಿತಿ ಆಗಿದೆ. ಹಾಗಾಗಿ ಸಮಾವೇಶಗಳನ್ನ ನಿಲ್ಲಿಸಿ ಮನಸ್ಸು ಮಾಡಿದ್ರೆ ಕೇವಲ 2 ದಿವಸದಲ್ಲಿ ಒಂದು ಕಾನ್ಸ್ಟಿಟ್ಯೂಯನ್ಸಿನ ನಾವು ಕವರ್ ಮಾಡ್ಬೋದು. 2 ದಿವಸ ಒಂದು ಮನೆ ಕೂಡ ಬಿಡದೆ ಇರೋ ರೀತಿಯಲ್ಲಿ 2 ದಿವಸದಲ್ಲಿ ಈ ಕಾಯ್ದೆಗಳ ವಿರುದ್ಧ ನಾವು ಮಾತಾಡ್ತಾ ಒಂದು ರಾಜಕೀಯ ಪ್ರಜ್ಞೆಯನ್ನು ಮೂಡಿಸ್ಬೇಕು. ಇದು ನಮ್ಮ ಗುರಿ ಅಲ್ಲ, ಈ 3 ಕಾಯ್ದೆ ನಮ್ಮ ಗುರಿ ಅಲ್ಲವೇ ಅಲ್ಲ. ಈ ಒಂದು ದೇಶದ್ರೋಹಿ BJP ಪಕ್ಷ ಏನಿದೆ ಅದು ಈ ದೇಶದ ಆಡಳಿತ ವ್ಯವಸ್ಥೆಯಿಂದ ದೂರ ಇರಬೇಕು, ಬಹಳ ದೂರ ಇರಬೇಕು. ಅರಬ್ಬಿ ಸಮುದ್ರಕ್ಕೆ ತಗೊಂಡು ಬಿಸಾಕ್ಬಿಡ್ಬೇಕು ಅವ್ರನ್ನ, ಅವ್ರು ಇರೋದಕ್ಕೆ ಲಾಯಕ್ಕಿಲ್ಲ ಅವರು. ನಾವು 2 ದಿವಸ ಹೆಂಗೆ 2 ದಿವಸ ಅಂತ ಹೇಳ್ತೀನಿ, ಒಂದು ಕ್ಯಾಂಪನ್ನು ಅರೇಂಜ್ ಮಾಡಿ, ನೀವೆಲ್ಲಿ ಯಾವತ್ತು ಎಷ್ಟೇ ಕ್ಯಾಂಪ್ಗಳು ಮಾಡಿದ್ರು ಕೂಡ ಖಂಡಿತವಾಗ್ಲೂ ನಾವು ಬರ್ತೀವಿ. ಕ್ಯಾಂಪ್ಗಳನ್ನ ಅರೇಂಜ್ ಮಾಡಿ, ಬರೀ 100 ಜನ, 101 ಕೂಡ ಬೇಡ, 50 ಜನ ಮಹಿಳೆಯರನ್ನ ಇಟ್ಕೊಳ್ಳಿ, 50 ಜನ ಹುಡುಗರನ್ನ ಇಟ್ಕೊಳ್ಳಿ. ಒಂದು ದಿವಸ ಒಂದು ಫುಲ್ ಡೇ ಕ್ಯಾಂಪ್ ಮಾಡಿ, NRCಯ ಅಪಾಯ ಏನು, NPR ಏನು ಮಾಡುತ್ತೆ, CAಯಿಂದ ನಮ್ಗೆ ಎಂಥ ಆತಂಕ ಇದೆ ಅಂತ ನಾವು ಕ್ಯಾಂಪಲ್ಲಿ ಹೇಳೋಣ. ಆ 100 ಜನ ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ಹುಡುಕಿದ್ರು ಕೂಡ 250-300 ಹಳ್ಳಿಗಳಿರ್ಬೋದಾ ಗೊತ್ತಿಲ್ಲ ಸರ್, 250 ಇರ್ಬೋದಾ ಸರ್, ಒಂದು 250 ಹಳ್ಳಿ ಬರ್ಬೋದು. ಈ 100 ಜನನ್ನ 2 ದಿವಸದ ಮಟ್ಟಕ್ಕೆ 2 ಹಳ್ಳಿ ಕಳಿಸಿ ಸಾಕು, 2 ಹಳ್ಳಿಗೆ ಒಂದು ಹಳ್ಳಿಯನ್ನ ಒಬ್ಬ ಹುಡುಗ ಬೆಳಗಿನ ಸಾಯಂಕಾಲದವರೆಗೂ ಸುತ್ತಕ್ಕಾಗಲ್ಲ, 100 ಮನೆನೋ 80 ಮನೆನೋ ಇರುತ್ತೆ, ಸುತ್ತಬಹುದಾ? ಒಂದು ಪಾಂಪ್ಲೆಟ್ ಮೂಲಕ, ಒಂದು ಸ್ಟಿಕ್ಕರ್ ಮೂಲಕ, ಒಂದು ಹಾಡಿನ ಮೂಲಕ, ಒಂದು ಕಥೆ ಮೂಲಕ, ಒಂದು ಬೀದಿ ನಾಟಕದ ಮೂಲಕ, ಒಂದು ಇನ್ನೇನೋ ಚಟುವಟಿಕೆ ಮೂಲಕ ಮನೆ ಮನೆಯೂ ತಲುಪಬಹುದು. 100 ಜನ ಹುಡುಗರು 200 ಹಳ್ಳಿನ 2 ದಿವಸದಲ್ಲಿ ಕವರ್ ಮಾಡ್ತಾರೆ. 200 ಹಳ್ಳಿ ಕವರ್ ಆಯಿತು ಅಂತಂದರೆ ನಾವು CAI ವಿರುದ್ಧ ಕೂಡ ಜಾಗೃತಿ ಮೂಡಿಸಿದ್ವಿ, NPR ಅಪಾಯ ಹೇಳಿದ್ವಿ, NRC ಅಪಾಯ ಹೇಳಿದ್ವಿ, ಜೊತೆಯಲ್ಲಿ BJPಯನ್ನು ಭೂತದ ಅಪಾಯ ಕೂಡ ನಾವು ಅವ್ರು ಹೇಳಿದ್ವಿ, BJPಗೆ ಓಟ್ ಹಾಕದೇ ಇರುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತೀವಿ. ಈ ರೀತಿಯ ರಾಜಕೀಯವಾಗಿ ನಾವು ಇವ್ರನ್ನ ಹಣಿದೆ ಹೋದ್ರೆ, ರಾಜಕೀಯವಾಗಿ ಇವ್ರನ್ನ ಮುಗಿಸ್ತೆ ಹೋದ್ರೆ, ರಾಜಕೀಯ ಅಧಿಕಾರವೇ ಇಲ್ಲದೆ ಇವ್ರನ್ನ ತಗೊಂಬಂದು ಬೀದಿಗೆ ನಾವು ಭಿಕ್ಷೆ ಥರ ನಿಲ್ಲಿಸ್ತೇ ಹೋದ್ರೆ ಈ ಅಪಾಯಗಳಿಂದ ನಾವು ಪಾರಾಗಕ್ಕಾಗೋದಿಲ್ಲ. ಇದು ಪಕ್ಷಾತೀತವಾದ ಹೋರಾಟ, ಇನ್ನೇನೋ ಹೋರಾಟ ಅಂತ ತಿಳ್ಕೊಂಡು ನಾವು ಈ ಚಳವಳಿಯಲ್ಲೆಲ್ಲ ಒಟ್ಟಿಗೆ ಇರ್ತೀವಿ. ಚುನಾವಣೆ ಬಂದಾಗ ನಾವು BJP ಪರವಾಗಿದ್ದೀವಿ ಅಂತ ನೀವೇನೋ ಹೋದ್ರೆ ನಿಮ್ಮಂಥ ಆತ್ಮವಂಚಕರು ಮತ್ತೆ ಸಿಗೋದಿಲ್ಲ ನನಗೆ. ಆತ್ಮವಂಚನೆ ನಮಗೆ ನಾವು ಮಾಡ್ಕೊಂಡಂಗೆ ಆಗ್ತದೆ. ನಾನು NRC ಚುನಾವಣೆ ನಿಮ್ಮ ಜೊತೆಲಿ ಇರ್ತೀನಿ, NPR ಚುನಾವಣೆಯಲ್ಲಿ ಇರ್ತೀನಿ. ಚುನಾವಣೆ ಬಂದಾಗ ಮಾತ್ರ ಅವರು ನನ್ನ ಭಾವನ ನೆಂಟರು, ಇವ್ರು ನನ್ನ ತಮ್ಮನ ಸ್ನೇಹಿತರು, ಇವ್ರು ನಮ್ಮ ಅಪ್ಪನ ದೂರ ಸಂಬಂಧಿಯವರು, ಹಂಗಾಗಿ ನಾನು BJP ಜೊತೆ ಹೋಗ್ತೀನಿ ಅಂತ ನಾನು ಹೊಂಟುಬಿಟ್ರೆ NRC ಮತ್ತೆ ವಾಪಸ್ ಬರುತ್ತೆ, ಕಾಮನ್ ಸಿವಿಲ್ ಕೋಡ್ ಮತ್ತೆ ವಾಪಸ್ ಬರುತ್ತೆ, ಮನುಸ್ಮೃತಿ ವಾಪಸ್ ಬರುತ್ತೆ. ಮನುಸ್ಮೃತಿ ವಾಪಸ್ ಬಂತು ಅಂತಂದರೆ ಮೀಸೆ ತಿರುವುದ್ರೆ ಸಾಯಿಸ್ತಾರೆ, ಪಂಚೆ ಕಟ್ಟಿದ್ರೆ ಒದಿತಾರೆ, ಮೈ ತುಂಬ ಬಟ್ಟೆ ಹಾಕಿದ್ರೆ ಕೊಲ್ತಾರೆ, ಮಾಂಸ ಏನಾರು ತಿಂತೀನಿ ಅಂತ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ತಲೆ ಮೇಲೆ ಕಲ್ಲೆತ್ತಾಕೆ ಸಾಯಿಸ್ತಾರೆ. ಇದು ನಾನು ಹೇಳ್ತಾರ ಸುಳ್ಳಲ್ಲ, ನಡೆದಿರೋ ಘಟನೆಗಳು. ದಲಿತನೊಬ್ಬ ವಾಚ್ ಕಟ್ಕೊಂಡು ಹೋಗ್ತಿದ್ದಂತ ಕೈ ಕತ್ರ ಸಾಕಿದ್ರು, ಅಂಬೇಡ್ಕರ್ ರಿಂಗ್ ಟೋನ್ ಇಕ್ಕೊಂಡಿದ್ದಂತ ಕಿವಿನೇ ಕತ್ರ ಸಾಕಿದ್ರು. ಮನುಸ್ಮೃತಿ ಬಂತು ಅಂದ್ರೆ ಇವೆಲ್ಲ ನಡೆಯುತ್ತೆ. ಇದೆಲ್ಲ ಈಗ ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ. ಉತ್ತರ ಪ್ರದೇಶದಲ್ಲಿ ಕೋತಿ ಆಡ್ಸೋನು ಮುಖ್ಯಮಂತ್ರಿ ಆಗಿದ್ದ ಆದಿತ್ಯನಾಥ, ಅವನು ಇದನ್ನೆಲ್ಲ ಒಪ್ಪುತ್ತಾ ಇದ್ದಾನೆ, ಮಾಡಿ ಅಂತ ಜನರನ್ನ ಪ್ರಚೋದನೆ ಮಾಡ್ತಿದ್ದಾನೆ. CAI ವಿರುದ್ಧ ಮಾತಾಡಿದ್ರೆ ಅವ್ರಿಗೆ ಗುಂಡೋಡಿರಿ ಅಂತ ಹೇಳ್ಕೊಡ್ತಾ ಇದ್ದಾನೆ ಇವನೊಬ್ಬ ಆ ದೇಶದ ಮುಖ್ಯಮಂತ್ರಿ.
ಸತ್ವವನ್ನು ಒಪ್ಕೊಂಡು ಇಲ್ಲಿ ನೋಡ್ಕೊಂಡು ಕೂತಿದ್ದೀವಿ. ಸಿಎಎ ವಿರುದ್ಧ ಯಾರು ಧ್ವನಿ ಎತ್ತಿದ್ರೆ ನಿಮಗೆ ಗುಂಡು ಮೂಲಕ ಬುದ್ಧಿ ಹೇಳ್ತೀವಿ, ಗುಂಡು ಮೂಲಕ ಮಾತು ಕಲಿಸ್ತೀವಿ ಅಂತ ಹೇಳ್ತಾರೆ. ಇವ್ರ ವಿರುದ್ಧ ನಮ್ಗೆ ಗುಂಡಿಗೆ ಕೊಟ್ಟು ನಿಂತ್ಕೋಬೇಕು, ನಾವು ಗುಂಡಿಗೆ ಕೊಟ್ಟು ನಿಂತ್ಕೋಬೇಕು. ಅವ್ರಿಗೆ ಹೇಳ್ಬೇಕು, ನೀನು ಹೊಡೆಯ ಗುಂಡು ನನ್ನನ್ನು ಕೊಂದ್ರೆ ನೀನೇನು ಈ ಭೂಮಿ ಮೇಲೆ ಗೂಟ ಹೊಡ್ಕೊಂಡು ಶಾಶ್ವತವಾಗಿರಲ್ಲ, ನೀನು ಒಂದು ದಿವಸ ಹೋಗೋದೆ ಹೋಗಯ್ಯ ಅಂತ ಹೇಳೋದಾಯ್ತು. ಇವತ್ತು ನಾನು ಸತ್ರ ನನ್ನಂತ 100 ಜನ ಹುಟ್ಟು ಬರಲಿ. ಈ BJPನೂ ತೊಲಗಿಸ್ಬೇಕು, ಈ ಕಾಯ್ದೆನೂ ತೊಲಗಿಸ್ಬೇಕು ಅಂದರೆ ನಾವು ಎರಡೂ ಕೂಡ ಸೇರಿಕೊಂಡು, ಈ 3 ಕಾಯ್ದೆ ಜೊತೆ BJPನೂ ಸೇರಿಸ್ಕೊಂಡು, ಈ 3 ಕಾಯ್ದೆಗಳು ಹೆಂಗೆ ಅನಿಷ್ಟ ಅಂತ ನಾವು ಅನ್ಕೊಂಡಿದ್ವೋ, 4ನೇ ಅನಿಷ್ಟವೇ ನಮಗೆ BJP. ಇದನ್ನು ನಾವು 100 ಜನ ಕ್ಯಾಂಪ್ ಹುಡುಗರನ್ನ ಕ್ಯಾಂಪ್ ಮಾಡಿ 2 ಹಳ್ಳಿಗಳನ್ನು ಒಬ್ಬರಿಗೆ ವಹಿಸಿ 2 ದಿವಸ ಅವರಿಬ್ಬರನ್ನು ಕೂಡ ಓಡಾಡಿಸಿದ್ರೆ ಹಳ್ಳಿ ಹಳ್ಳಿಗಳಲ್ಲಿ 5-5 ಜನ ಹುಡ್ಕೊಳ್ಳಿ ಪ್ರಾಮಾಣಿಕ ಕಾರ್ಯಕರ್ತರು. ನಿಮ್ಮ ಚುನಾವಣೆ ಬರುತ್ತೆ, BJPಯಿಂದ ಬರುವ ಯಾರಿಗೂ ಕೂಡ ಠೇವಣಿ ಸಿಗದೇ ಇರೋ ಮಾಡೋಣ. ನಾವು ಅವ್ರನ್ನ ಸೋಲ್ಸೋದು ಅಂದರೆ ಈ ಕಾಯ್ದೆಗಳನ್ನ ಸೋಲ್ಸೋದು ಅಂತ ಅರ್ಥ. ಇದನ್ನ ಏನಾದ್ರು ರಾಜಕೀಯ ಭಾಷಣ ಮಾಡ್ತಾ ಇದ್ದಾರೆ, ಯಾವ್ದಾದ್ರು ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವು ಅಂತ ಕೇಳಿದ್ರೆ ಹೌದು. ರಾಜಕೀಯ ಇಲ್ಲದೆ ಜಗತ್ತಲ್ಲಿ ಏನಿದೆ? ನಾನು ತೊಟ್ಟಿರೋ ಬಟ್ಟೆ, ತಿನ್ನೋ ಅನ್ನ, ಓಡಾಡೋ ಕಾರು, ಮನೆಗೋಗಿ ಮಲಿಕೊಂಡ್ರೆ ಮಂಚ, ಹಾಸಿಗೆ, ಬಟ್ಟೆ, ಮಕ್ಕಳು, ಮರಿ, ಎಲ್ಲವನ್ನು ಎಲ್ಲದ ನಿರ್ಧಾರ ಮಾಡೋದು, ಎಲ್ಲರೂ ಬೆಲೆ ನಿರ್ಧಾರ ಮಾಡೋದು ರಾಜಕಾರಣವೇ. ಈ BJPಯವರು ಆ ರಾಜಕಾರಣ ಮಾಡ್ತಾ ಅದೆಲ್ಲ ಬೆಲೆಯನ್ನು ಗಗನಕ್ಕೇರಿಸ್ಬಿಟ್ಟು ಇವತ್ತು ನನಗೆ ಈರುಳ್ಳಿ ಸಿಗ್ತಾ ಇಲ್ಲ, ಅಕ್ಕಿ ಸಿಗಲ್ಲ, ನಿಮ್ದೇಗೆ 2 ಹೊತ್ತು ಊಟ ಮಾಡೋಕ್ಕಾಗಲ್ಲ, GST ತಗೊಂಡ್ಬಂದು ಇಡ್ಲಿ ಮೇಲೆ ಕೂಡ GST ಹಾಕ್ಬಿಟ್ಟು ಮಾಡ್ತಾ ಇದ್ದಾರೆ, ರಾಜಕಾರಣವೇ ಅಲ್ಲ. ರಾಜಕಾರಣ ಈ ಜಗತ್ತಲ್ಲಿ ಏನೂ ಇಲ್ಲ. ಹಾಗಾಗಿ ನಾನು ಇದನ್ನು ಕೂಡ ರಾಜಕೀಯ ಅಭಿಯಾನ ಅಂತಲೇ ಕರಿತೀನಿ, ರಾಜಕೀಯ ಹೋರಾಟವೇ. ರಾಜಕೀಯವಾಗಿ BJPಯವರಿಗೆ ಅಧಿಕಾರ ಕೊಟ್ಟಿದ್ದಕ್ಕೇನೆ ಅವರು ನಮಗೆ ಮಾರಕ ಆಗಿರೋದು. ಅವರ ರಾಜಕೀಯ ಅಧಿಕಾರವನ್ನೇ ಕತ್ತರಿಸಿದ್ರೆ ಅವ್ರು ನಮ್ಮಂದು ಏನು ಬೆಳೆ ಬಯಸೋಕ್ಕಾಗಲ್ಲ. ಅಲ್ಲಿ ಯಾರಿರಬೇಕು, ಅಲ್ಲಿ ಯಾರಿರಬೇಕು ಆ ಜಾಗದಲ್ಲಿ, ಯಾರಾದರೂ ಸರಿ, ಅದು ನನಗೆ ಈ ದೇಶದ ಸಂವಿಧಾನಕ್ಕೆ ಧಕ್ಕೆ ತರದೇ ಇರೋ ರೀತಿಯಲ್ಲಿ, ಇಲ್ಲಿನ ಸಮಾಜದ ನೆಮ್ಮದಿಯನ್ನು ಹಾಳು ಮಾಡಿದ ರೀತಿಯಲ್ಲಿ, ಇಲ್ಲಿನ ಭ್ರಾತೃತ್ವಕ್ಕೆ ಯಾವುದೇ ಧಕ್ಕೆ ತರೋ ರೀತಿಯಲ್ಲಿ, ಅದು ಕಾಂಗ್ರೆಸ್ ಆದರೂ ನಾನು ಸಪೋರ್ಟ್ ಮಾಡ್ತೀನಿ, ದಳ ಆದರೂ ಸಪೋರ್ಟ್ ಮಾಡ್ತೀನಿ, ಇನ್ನೊಂದು ಮೊತ್ತದ ನಾನು ಸಪೋರ್ಟ್ ಮಾಡಿದೆ. ಅಲ್ಲಿ ಸೊರಕೆ ಸಾಹೇಬ್ರದವ್ರು ನಾನು ಗೆಲ್ತೀನಿ ಅಂದರೆ ಅವ್ರು ನೋಡಿ ನಮ್ಮ ಮಧ್ಯೆ ಬಂದು ಕೂತಿದ್ದಾರೆ. ನಾನು ಯಾವ ಪಕ್ಷಕ್ಕೋಸ್ಕರ ಅವ್ರು ಓಲೈಸ್ತಾ ಇಲ್ಲ, ನನ್ನ ಒಡನಾಡಿ ನನ್ನ ಹೋರಾಟದ ಬಂಧು ಅಂತ ನಾನು ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಈ ಥರ ನನ್ನ ಹೋರಾಟದ ಬಂಧುಗಳು ಗೆಲ್ಲಬೇಕು, ನನಗೆ ಗೊತ್ತಿಲ್ಲ ಅದು ಯಾವ ಪಾರ್ಟಿ, ನನಗೇನು ಗೊತ್ತಿಲ್ಲ. BJPಯವ್ರು ಗೆಲ್ಕೂಡ್ದು, ಯಾಕೆಂದ್ರೆ ದುಷ್ಟರು ಅವರು, 7 ಕೋಟಿ ಸಾಯಿಸ್ತಾರೆ, ಧರ್ಮದ ಹೆಸರಲ್ಲಿ ಸಾಯಿಸ್ತಾರೆ, ಧನದ ಹೆಸರಲ್ಲಿ ಸಾಯಿಸ್ತಾರೆ, ರಾಜಕೀಯ ಮಾಡ್ತಾರೆ, ಸರಿಯಿಲ್ಲ. NRC NPR CAA ಈ ದೇಶದಿಂದ ತೊಲಗಬೇಕು ಅಂದರೆ BJP ಕೂಡ ಅದ್ರ ಜೊತೆ ತೊಲಗಲೇಬೇಕು ಅಂತ ಹೇಳ್ತಾ, ದಯವಿಟ್ಟು ಕ್ಯಾಂಪ್ಗಳನ್ನ ಮಾಡಿ, ಕ್ಯಾಂಪ್ಗಳ ಮೂಲಕ ಎಲ್ಲ ಹಳ್ಳಿ ಹಳ್ಳಿ ತಲುಪೋಣ. ಪ್ರತಿ ಮನೆಯಲ್ಲೂ ಕೂಡ NRC CAA NPR ಅಪಾಯಗಳು ಗೊತ್ತಿದ್ದಾಗ ಮಾತ್ರ ನಾವು ಈ ಹೋರಾಟವನ್ನು ಸ್ವತಂತ್ರ ಚಳವಳಿ ಅಂತ ನಾವೇನು ಕರಿತೀವಿ ಗೆಲ್ತೀವಿ. ಇಲ್ಲದೆ ಹೋದರೆ ನಮ್ಮದು ಆದಿರಂಪ ಬೀದಿರಂಪ ಆಗುತ್ತೆ, ಇಲ್ಲಿಗೆ ಇದು ಮುಗಿದೋಗುತ್ತೆ. ಇಲ್ಲಿ ಮಾತಾಡಿದ್ರು ನಾವೆಲ್ಲ ಬೆಳಗ್ಗೆ ಎದ್ದು ಕೆಲಸದಲ್ಲಿ ಇರ್ತೀವಿ. NPR ಸರ್ವೆಗೆ ಬರೋರು ಮನೆ ಒಳಗಡೆ ಹೋಗ್ತಾರೆ, ಅಲ್ಲಿ ಲೇಡೀಸ್ ಇರ್ತಾರೆ, ನಾವಿರೋದಿಲ್ಲ ಮಧ್ಯಾಹ್ನದೊತ್ತು. ಅವ್ರಿಗೆ ಏನೋ ಒಂದು ಕತೆ ಹೇಳ್ಬಿಟ್ಟು ಅವ್ರ ಹತ್ರ ಇನ್ಫಾರ್ಮೇಶನ್ ತೊಗೊಂಡು ಹೋಗ್ತಾರೆ, ಅಪ್ಪ ಅಮ್ಮನ ಡೇಟ್ ಆಫ್ ಬರ್ತ್ ಕೇಳ್ತಾರೆ, ಅವ್ರಿಗೆ ಕೊಡೋಕೆ ಗೊತ್ತಿಲ್ಲ, ಇಲ್ಲ ಅಂತ ಹೇಳ್ತಾರೆ, ಕ್ವಶನ್ ಮಾಡ್ಕೊಂಡು ಹೋಗ್ತಾರೆ, ನೋಟಿಸ್ ಬರುತ್ತೆ, ಆನ್ಸರ್ ಮಾಡಬೇಕಾಗತ್ತೆ. ಆನ್ಸರ್ ಮಾಡಲಿಲ್ಲ ಅಂದರೆ ನಾಗರಿಕತೆ ಹೋಗುತ್ತೆ. ಹಾಗಾಗಿ ನಾವಿಲ್ಲಿ ಯಾವ ಭೇದಗಳು ಇಟ್ಕೊಳ್ಳೋದು ಬೇಡ. ಮುಂದಿನ ದಿವಸದಲ್ಲಿ 50-50 ಜನರನ್ನ, 50 ಜನ ಹೆಣ್ಮಕ್ಳು, 50 ಜನ ಗಂಡ್ಮಕ್ಳು ಒಂದು ಕಡೆ ಸೇರಿಸಿ ಕ್ಯಾಂಪ್ ಮಾಡಿ ಇಡೀ ದಿವಸ ಮಾತಾಡಿ ಅವ್ರಿಗೆ ಎಚ್ಚರಿಕೆ ಮೂಡಿಸಿ ಅವ್ರನ್ನ ಒಂದು ದಿವಸ, ವಾರದಲ್ಲಿ ಒಂದು ದಿವಸ ಪಕ್ಕದ ಮನೆ ಕಳಿಸಿ, ಬೇರೆಲ್ಲ ಕಳಿಸ್ಬೇಡ, ಪಕ್ಕದ ಮನೆ ಕಳಿಸಿ, ಅಲ್ಲೋಗಿ 1 ಗಂಟೆ ಮಾತಾಡಿ ಈ ಕಡೆ ಬರಲಿ. ಈ ರೀತಿ ಮಾಡ್ತು ಅಂದರೆ ದಿನದಿಂದ ದಿನಕ್ಕೆ 100 ಆಗಿ 1,000 ಆಗುತ್ತೆ, 1,000 ಆಗಿ 1,00,000 ಆಗುತ್ತೆ, BJP ಅಡ್ರೆಸ್ ಇಲ್ದಂಗೆ ಆಗುತ್ತೆ, ನಮ್ಮ ಹೋರಾಟ ಗೆಲ್ಲುತ್ತೆ. ಅಂಥ ಹೋರಾಟದ ದಿನಗಳನ್ನ ಕಾಣೋಣ. ಇದು ನಿಜವಾಗಲೂ ಬುದ್ಧಿವಂತರ ನಾಡು, ದೇವರ ನಾಡು ಅಂತ ಹೆಸರಿತ್ತಲ್ಲ, ಆ ಹೆಸರನ್ನ ಮರಳಿ ಪಡ್ಕೊಳ್ಳೋಣ, ಆ ಘನತೆಯನ್ನು ಉಳಿಸ್ಕೊಳ್ಳೋಣ ಅಂತ ಕೇಳ್ಕೊಳ್ತಾರೆ. ನಿಮ್ಮೆಲ್ಲರಲ್ಲೂ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಹಿಂದ್. ಓ ಬೋಲೋ ಬೋಲೋ ಆಜಾದೆ, ಓ ಬಿರ್ಸ ಬೋಲೋ ಆಜಾದೆ, ಆ ಜೋರ್ಸ ಬೋಲೋ ಆಜಾದೆ, ಹಮ್ ಹಿಂದೂಸ್ತಾನಿ ಆಜಾದೆ, ಏ ದೇಶ ಹಮಾರಿ ಆಜಾದೆ, ಏ ಮಿಟ್ಟಿ ಹಮಾರಿ ಆಜಾದೆ, ಏ ಹಕ್ ಹಮಾರಿ ಆಜಾದೆ, ಹಮ ಹಿಂದೂ ಮುಸಲ್ಮಾನ ಆಜಾದೆ, ಹಮ ಸಿಖ್ ಈಸಾಯಿ ಆಜಾದೆ, ಹಮ ಸಾಥ್ ರಹೇಂಗೆ ಆಜಾದೆ, ಹಮ ಹಿದರಿ ರಹೇಂಗೆ.